ನಮಸ್ಕಾರ. ಜಿ ಎಸ್ ಎಸ್ ಎಂದೇ ಖ್ಯಾತರಾದ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡದ ಹೆಸರಾಂತ ಕವಿಗಳು ಮತ್ತು ವಿಮರ್ಶಕರು. ಚುಕ್ಕಿ ಚಿತ್ರಗಳಲ್ಲಿ ಅವರ ಚಿತ್ರ ಹೀಗಿದೆ. ಸ್ವಲ್ಪ ಹಳೆಯದು, ಇನ್ನೂ ಚಿಕ್ಕವರಾಗಿದ್ದಾಗ. ಇದರ ನಂತರ ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ ಮೇಸ್ತ್ರು ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ರು. ಇಲ್ಲಿ ಈ ಪುಸ್ತಕದಲ್ಲಿ ಕೆಲವು ಮಾಹಿತಿ ಇದೆ ಇಸ್ವಿ ಸಮೇತ, ಅದರಿಂದ ಇದು ಓದ್ತೀನಿ. ಆನಂತರ ಇವರ ಬಗ್ಗೆ ಲಕ್ಷ್ಮೀನಾರಾಯಣ ಭಟ್ ಬರೆದ ವಿಮರ್ಶೆ ನೋಡೋಣ. ಅಲ್ಲೂ ಬಿಟ್ಟು ಹೋಗಿರುವ ವಿಷಯಗಳನ್ನು ನಾನು ಹೇಳ್ತೇನೆ. ಇಲ್ಲಿ 1926 ಅಂತ ಹೇಳಿ ನಿಲ್ಲಿಸ್ತಾರೆ, ಯಾಕೆಂದರೆ ಇದು ಬರೆದಾಗ 72. ನಂಗೆ ಇಲ್ಲಿ ಕಂಡಿಡಿದೆ ನಾನು ಈ ಪುಸ್ತಕ ಬರೆದಿದ್ದೆ ಅವಿಸ್ವಿ ಅಂತ. ಅಯ್ಯೋ, ಅಲ್ಲೇ ನೋಡ್ಬೋದಾಗಿತ್ತು ಎಷ್ಟನೇ ಇಸ್ವಿ ಅಂತ. ಅದರಿಂದ ಈಗ ನಾನು ಅದಕ್ಕೆ 1926 2013 ಅಂತ ಸೇರಿಸ್ಬೋದು. 2013 ನಾವೆಲ್ಲ ನೋಡಿದ್ದೀವಿ 10 ವರ್ಷದ ಹಿಂದೆ. ಬರೀ 2012 ಅವ್ರಿಗೆ ತುಂಬ ಹುಷಾರಿರಲಿಲ್ಲ. ಅವ್ರು ಹೇಳ್ತಿದ್ರಂತೆ 2013 ನಾನು ನೋಡಲ್ಲ ಅಂಥೇಳಿ. ಅವ್ರ ಮಗ ಹೇಳ್ತಿದ್ರು ಶ್ರದ್ಧಾಂಜಲಿ ಸಭೆಯಲ್ಲಿ, ಮಗಳ ಜಯಂತಿ ಏನು ಮಾಡಿದ್ರು ಬಿಡದಲ್ಲೇ ಬೇರೆ ಬೇರೆ ಆಸ್ಪತ್ರೆಗಳು ಸೇರಿಸಿ ಕೊನೆಗೆ 2013 ಡಿಸೆಂಬರ್ವರೆಗೂ ಅವ್ರನ್ನ ಎಳ್ಕೊಂಬಂದ್ಬಿಟ್ಲು ಅಂಥೇಳಿ. ಹಾಗಾಗಿ ಆ ಇಸ್ವಿ ಮತ್ತು ಟಿ ವಿನಲ್ಲಿ ನೋಡಿದ ಪ್ರತಿಯೊಂದು ದೃಶ್ಯವೂ ಕೂಡ ನನಗೆ ನೆನಪಿನಲ್ಲಿದೆ. ಆಧುನಿಕ ಕನ್ನಡದ ಪ್ರಸಿದ್ಧ ಕವಿ ವಿಮರ್ಶಕರಾದ ಜಿ ಎಸ್ ಶಿವರುದ್ರಪ್ಪ ಅವರು 7/2/1926 ಶಿವಮೊಗ್ಗ ಬಳಿ ಈಸೂರಿನಲ್ಲಿ ಜನಿಸಿದರು. ಪೂರ್ತಿ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಕುವೆಂಪು ಅವರ ಮಾರ್ಗದರ್ಶನದಲ್ಲಿ MA PhD ಪದವಿಗಳನ್ನು ಪಡೆದು ವಿವಿಧ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ, ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯವು ಸೇರಿದಂತೆ ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಇದರ ಮಧ್ಯೆ ಅವರು ಅಕಾಡೆಮಿಯ ಅಧ್ಯಕ್ಷರೂ ಆಗಿದ್ದರು ಸ್ವಲ್ಪ ದಿವಸ. ಸಾಹಿತ್ಯ ವಲಯದಲ್ಲಿ GSS ಎಂದೇ ಖ್ಯಾತರಾಗಿರುವ ಇವರನ್ನು ನಾಡು ಪ್ರಮುಖವಾಗಿ ಗುರುತಿಸುವುದು ಶ್ರೇಷ್ಠ ಕವಿಯಾಗಿಯೇ. ಸಾಮಗಾನ, ದೇವಶಿಲ್ಪ, ದೀಪದ ಹೆಜ್ಜೆ, ಪ್ರೀತಿ ಇಲ್ಲದ ಮೇಲೆ, ಅನಾವರಣ, ಇಲ್ಲಿ ಗೋಡೆ, ನನ್ನ ನಿನ್ನ ನಡುವೆ ಬಿಟ್ಟು ಹೋಗಿದೆ. ಅನೇಕ ವರ್ಷ ಪಾಠ ಮಾಡುವಾಗ ಕವಿ ಪರಿಚಯ ಮಾಡಿಕೊಟ್ಟು ಅನೇಕರ ಕವನ ಸಂಕಲನಗಳು ಬಾಯ್ಪಟ್ಟಾಗಿರ್ತವೆ ನಮಗೆ. ಇವು ಪ್ರಮುಖ ಕವನ ಸಂಗ್ರಹಗಳು. ಪ್ರೀತಿ ಇಲ್ಲದ ಮೇಲೆ ಆದಮೇಲೂ ಅವರು ಇನ್ನೊಂದು ಪುಸ್ತಕ ಬರೆದಿದ್ದಾರೆ. ಅವರು ವ್ಯಕ್ತ ಮಧ್ಯ ಅಂತ ಅಲ್ಲಿ ಛಂದಸ್ಸನ್ನು ಬದಲಾಯಿಸಿದ್ರಂತೆ. ಅದಕ್ಕೆ ಪ್ರಭುಶಂಕರ್ಗೆ ಪತ್ರ ಬರೆದಿದ್ದರಂತೆ, ಮಾಡಿದ್ರೆ ಸರಿನಾ ನೋಡಿ ಅಂತ. ಆಮೇಲೆ ವಿಮರ್ಶೆಯ ಪೂರ್ವ ಪಶ್ಚಿಮ, ಪರಿಶೀಲನ, ಗತಿಬಿಂಬ, ನವೋದಯ, ಅನುರಣನ, ಸೌಂದರ್ಯ ಸಮೀಕ್ಷೆ, ಇವು ಪ್ರಮುಖ ವಿಮರ್ಶಾ ಸಂಕಲನಗಳು ಅಂತಾರೆ. ಸೌಂದರ್ಯ ಸಮೀಕ್ಷೆ ಅವರ PhD ಪ್ರಬಂಧ. ಸಾಹಿತ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ ಇವರದ್ದು ಅಪಾರ ಸಾಧನೆ. ಮಹಾಕಾವ್ಯ ಸಮೀಕ್ಷೆ ಗ್ರಂಥದಲ್ಲಿ ಭಾರತೀಯ ಮತ್ತು ಪಾಶ್ಚಾತ್ಯ ಮಹಾಕಾವ್ಯ ಸಂಬಂಧ ತತ್ವಗಳನ್ನು ತೌಲನಿಕವಾಗಿ ವಿವೇಚಿಸಲಾಗಿದೆ. ಕುವೆಂಪು ಮಾಡಿದ ಮೊದಲನೇ ಕೆಲಸ, ಹೆಚ್ ತಿಪ್ಪೇರುದ್ರಸ್ವಾಮಿ ಮಾಡಿದ ಎರಡನೇದು, ಇವರು ಮಾಡಿದ ಮೂರನೇದು. ಇದು ತೌಲನಿಕ ಇದೆಯಲ್ಲ. ಕುವೆಂಪು ಏನು ಬರೀರಿಲ್ಲ, ಪಾಠ ಮಾಡಿಬಿಟ್ರು ಶಿಷ್ಯರಿಗೆ, ಶಿಷ್ಯರೆಲ್ಲ ಮಾಡ್ಕೊಂಡು ಬಂದರು. ಈಗಂತೂ ತುಂಬ ಜನ ಬರೀತಾ ಇದ್ದಾರೆ. ಕಾವ್ಯಾರ್ಥ ಚಿಂತನ ಮತ್ತೊಂದು ಮಹತ್ವದ ಕೃತಿ. ಅದಲ್ಲದೇ ಚತುರಂಗ ಅಂತ, ಚದುರಂಗ ಅಲ್ಲ, ಚತುರಂಗ ಅಂತ, ನಾಲ್ಕು ಅಂಗ ಅಂತ ಹೇಳಿ ವಿದ್ಯಾರ್ಥಿ ದೆಸೆ, ಉಪಾಧ್ಯಾಯ ವೃತ್ತಿ, ಮತ್ತು ಹೀಗೆ ಸಾಮಾಜಿಕ ಬದುಕು, ಸಾಂಸಾರಿಕ ಬದುಕು ಅಂತ ಏನೋ ಒಂದು ಪುಟ್ಟ ಪುಸ್ತಕ, ಭಾಳ ತುಂಬ ಚಿಕ್ಕದು. ಅವ್ರ ಜೀವನ ಚರಿತ್ರೆ ಅದು, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಹೆಚ್ಚು ಹೈಲೈಟ್ ಆಗೋದಿಲ್ಲ ಎಲ್ಲ ಕಡೆ. ಮಾಸ್ಕೋದಲ್ಲಿ 22 ಅಮೇರಿಕಾದಲ್ಲಿ ಕನ್ನಡಿಗ ಮುಖ್ಯ ಪ್ರವಾಸ ಕೃತಿಗಳು. ಇನ್ನೂ ಕೆಲವಿವೆ, ಅದನ್ನು ಬೇರೆ ಪುಸ್ತಕದಲ್ಲಿ ಹೇಳಿ ನೋಡ್ತಾರೆ, ನೋಡ್ಬೋಣ. ಅಭಿನಂದನಾ ಗ್ರಂಥ ಸ್ನೇಹ ಕಾರ್ತಿಕ ಅಂತಾರೆ. ಇದಾದಮೇಲೆ ಹಣತೆ ಎನ್ನುವ ಅಭಿನಂದನಾ ಗ್ರಂಥವನ್ನು ಅವರ ನಿಧನಾನಂತರ ಅವರಿಗೆ ಅರ್ಪಿಸಲಾಯಿತಾ, ಇಲ್ಲ ಅವ್ರು ಬದುಕಿದಾಲೇನೆ. ಅದರಲ್ಲಿ ನಂದು ಒಂದು ಕವಿತೆ ಸೇರಿದೆ, ಅದ್ರ ಬಗ್ಗೆ ನಾನು ಆಮೇಲೆ ಒಂದು ಸ್ವಲ್ಪ ಹೇಳ್ತೀನಿ. ತುಂಬ ಕಡೆ ಹೇಳಿಬಿಟ್ಟಿರುವಂಥ ವಿಷಯ ಅದು. ಶಿವರುದ್ರಪ್ಪನವರ ಕಾವ್ಯಾರ್ಥ ಚಿಂತನ ಎಂಬ ಕೃತಿಗೆ 1984 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭ್ಯವಾಗಿದೆ. 1992 ದಾವಣಗೆರೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಕನ್ನಡ ರಾಜ್ಯೋತ್ಸವ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಇವರಿಗೆ ದೊರೆತಿದೆ. 1997 ಸಾಲಿನ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಇವರಿಗೆ ಸಂದಿತು. ಪಂಪ ಪ್ರಶಸ್ತಿ ಬಂದಾಗಲೇ ನನ್ನ ಪದ್ಯ ಬಂದು ಸಡಗರದ ವಿವರಣೆಯನ್ನು ಕೊಡಬೇಕಾಗಿರುವುದು. ಆಮೇಲೆ ಇಲ್ಲಿ ಒಂದು ವಿಷಯ ಬಿಟ್ಟು ಹೋಗಿದೆ, ಇವರು 3ನೇ ರಾಷ್ಟ್ರಕವಿ.
ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾಳೆ, ಗೋವಿಂದ ಪೈ ಅವರಿಗೆ ರಾಷ್ಟ್ರಕವಿ ಬಿರುದನ್ನು ಕೊಟ್ಬಿಟ್ಟಿದ್ರು. ಆಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಕೇಂದ್ರ ಸರ್ಕಾರ ಕುವೆಂಪು ಕೊಡ್ತು. ಈಗ ಮತ್ತೆ ಕೇಂದ್ರ ಸರ್ಕಾರವೇ ಇವರಿಗೆ ರಾಷ್ಟ್ರಕವಿ ಇದನ್ನು ಕೊಟ್ಟಿದೆ. ಈ ಪುಸ್ತಕ ಬರೆದಾಗ ಅವೆಲ್ಲ ಬಂದಿರಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ದಾಖಲಾಗಿಲ್ಲ. ಅದು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರೂ ಆಗಿದ್ದರು. ಇಳಿ ವಯಸ್ಸಿನಲ್ಲೂ ಸಾಮಾನ್ಯ ಎಂದು ತೋರುವ ವಿಷಯಗಳಲ್ಲೂ ಅಚ್ಚರಿ ಸೂಸಿ ಮೋಹಕ ಶೈಲಿಯಿಂದ ಓದುಗರನ್ನು ಸೆರೆ ಹಿಡಿಯುವ ವಿಶಿಷ್ಟ ಶೈಲಿಯ ಕವಿತೆಗಳನ್ನು ಬರೆಯುತ್ತಾ ಕ್ರಿಯಾಶೀಲರಾಗಿದ್ದರು. ಕನ್ನಡಿಗರ ಪ್ರೀತಿಯ ಕವಿಯಾಗಿದ್ದಾರೆ ಅಂತ ಹೇಳಿ ಇವರದನ್ನು ನಿಲ್ಲಿಸಬಹುದು. ಅವರ ಅನೇಕ ಕವಿತೆಗಳ ಬಗ್ಗೆ ನಾನು ಹೇಳಬೇಕಂತ ಹೀಗೆ ಬರ್ಕೊಂಡೆ. ಆಮೇಲೆ ಇದೇ ಭಟ್ರೆ ಹೇಳಿದ್ದಾರೆ, ಬಟ್ ಭಟ್ರು ಒಂದೊಂದು ಸಾಲು ಹೇಳ್ತಾರೆ, ನಾನು ಇನ್ನೊಂದು ಎರಡೆರಡು ಸಾಲು ಹೇಳ್ತೀನಿ. ಹಾಗಾಗಿಯೇ ನಮಗೆ ಶುರುದ್ರಪ್ಪನವರು ಕವಿತೆಗಳ ಮೂಲಕ ನಮ್ಮನ್ನು ಮುಟ್ತಾರೆ ಮತ್ತು ತಟ್ಟುತ್ತಾರೆ. ಈ ಲೇಖನಕ್ಕೆ ಹೆಸರು ಸಾರ್ಥಕ ಜೀವನದ ಕೀರ್ತಿ ಪ್ರಭೆಯಲ್ಲಿ ಜಿ ಎಸ್ ಎಸ್ ಅಂತ. ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಈ ಸಾಲುಗಳನ್ನು ಕೇಳದಿರುವ ಮನಸ್ಸಿನಲ್ಲಿ ಹಾಡಿಕೊಳ್ಳದಿರುವ ಕಾವ್ಯ ಪ್ರೇಮಿ ಯಾರು? ಕವಿ ಶಿವರುದ್ರಪ್ಪನವರು ಇದನ್ನು ಬರೆದಾಗ ಅವರ ಮನಸ್ಸಿನಲ್ಲಿ ಇದ್ದದ್ದು ಅವರ ಗುರುಗಳಾದ ತಾಸು ಶ್ಯಾಮರಾಯರು ಒಬ್ಬರೇ. ಈ ಕವಿಯ ಬಾಳಿನ ಬಿರುಬಿಸಿಲ ಪಥದಲ್ಲಿ ನೆರಳಾಗಿ ನಿಂತ ವೃಕ್ಷ ಅವರು. ಆದರೆ ಅಂದು ಒಬ್ಬ ಕವಿ ಒಬ್ಬ ಸಹೃದಯನ ಎದುರು ಆಡಿದ ಈ ಸಾಲುಗಳನ್ನು ಇಂದು ನೂರಾರು ಜನ ಗಾಯಕರು ಸಹಸ್ರ ಸಹಸ್ರ ಕಾವ್ಯ ಪ್ರೇಮಿಗಳಿಗೆ ಹಾಡುತ್ತಿದ್ದಾರೆ. ಕವಿಯೊಬ್ಬನ ಮನಸ್ಸಿನಲ್ಲಿ ಮೈತಾಳಿದ ಶಕ್ತಿಯುತವಾದ ಒಂದು ಕವಿತೆ ಹೀಗೆ ನೂರು ಸಾವಿರ ಲಕ್ಷ ಜನರ ಹೃದಯದೊಳಕ್ಕೆ ಹಿಗ್ಗಿನ ಹಾಡಾಗಿ ನುಗ್ಗಿ ಆನಂದದ ಲಹರಿಗಳನ್ನು ಎಬ್ಬಿಸುವ ಪವಾಡ ಎಷ್ಟು ಆಶ್ಚರ್ಯಕರವಾದದ್ದು. ಆ ಹಾಡನ್ನು ಇವತ್ತಿಗೂ ಕೂಡ ಯಾರು ಹಾಡ್ತಾ ಇದ್ದರೆ ಆ ಎದುರುಗಡೆ ಇರೋರಿಗೆ ಹಾಡಿದ ಹಾಗೆ ಇರ್ತದೆ, ಯಾರು ಇರಲಿ ಎದುರುಗಡೆ ಅಂತನ್ನುವ ಭಾವ ಬರೋ ಹಾಗೆ ಅದಿದೆ. ನಾನು ಅದನ್ನು ಆಮೇಲೆ ವಿವರವಾಗಿ ಹೇಳ್ತೀನಿ. ಎಷ್ಟೇ ಪ್ರಸಿದ್ಧರಾಗಿದ್ದರೂ ಇಂಥ ಭಾಗ್ಯ ಎಲ್ಲ ಕವಿಗಳಿಗೆ ಇಲ್ಲ, ಎಲ್ಲೋ ಬೆರಳಿನಲ್ಲಿ ಎಣಿಸುವಷ್ಟು ಕವಿಗಳಿಗೆ ಮಾತ್ರ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅಂಥ ಭಾಗ್ಯವಂತ ಕವಿಗಳಲ್ಲಿ ಒಬ್ಬರು ಅಂಥೇಳಿ ಒಂದು ಹಾಡಿನ ಮೂಲಕ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಶಿವರುದ್ರಪ್ಪನವರು ಹುಟ್ಟಿದ್ದು ಶಿಕಾರಿಪುರದಲ್ಲಿ. ತಂದೆ ಪ್ರೈಮರಿ ಶಾಲೆಯಲ್ಲಿ ಶಿಕ್ಷಕರು, ಮನೆ ತುಂಬ ಮಕ್ಕಳು. ಆಸ್ತಿಪಾಸ್ತಿಗಳಂಥ ಯಾವ ಅರ್ಥಾವರಣಗಳ ರಕ್ಷೆಯೂ ಇಲ್ಲದ ಬಡ ಕುಟುಂಬ ಅವರದ್ದು. ಹಿರಿಯ ಮಗ ದುಡಿಯಲು ನಿಂತರೆ ಬವಣೆ ಕೊಂಚ ಕಡಿಮೆಯಾದೀತು ಅಂತ ತಂದೆಗೆ ಅನ್ನಿಸಿದ್ದರೆ ಸಹಜವೇ. ಹೈಸ್ಕೂಲ್ ಮುಗಿದ ಕೂಡಲೇ ತಂದೆ ಮಗನನ್ನು ಬೆಂಗಳೂರಿನ ಏರೋಪ್ಲೇನ್ ಫ್ಯಾಕ್ಟರಿಗೆ ಕೆಲಸಕ್ಕೆ ಹಾಕಲು ನೋಡಿದರು. ಆದರೆ ಬೆಂಗಳೂರಿಗೆ ಹೋದ ಹುಡುಗ ಫಿಸಿಕಲ್ ಫಿಟ್ನೆಸ್ ಇಲ್ಲ. ಅವರು ಯಾವಾಗಲೂ ಕೊನೆಯವರೆಗೂ ತುಂಬ ಕೃಶರಾಗೇ ಇದ್ದಿದ್ದವರು. ಸ್ವಲ್ಪ ಎತ್ತರ ಇದ್ದರು, ಆದರೆ ದಪ್ಪ ಯಾವತ್ತೂ ಇರಲಿಲ್ಲ. ಅವರು ಯೌವನ ಕಾಲದಲ್ಲೂ ಇರಲಿಲ್ಲ. ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂತ ವಾಪಸ್ ಬಂದ. ಅಪ್ಪ ಬಿಡಲಿಲ್ಲ. ಪುನಃ ಬೆಂಗಳೂರು ಮುನ್ಸಿಪಾಲಿಟಿಯ ಬಿಲ್ ಕಲೆಕ್ಟರ್ ಕೆಲಸಕ್ಕೆ ಅರ್ಜಿ ಹಾಕಿಸಿದರು. ಇಂಟರ್ವ್ಯೂನಲ್ಲಿ ಅರ್ಜಿದಾರನನ್ನು ನೋಡಿದ ಸಾಹೇಬರು ಹೊರಗೆ ನಿಂತಿದ್ದ ತಂದೆಯನ್ನು ಕರೆಸಿ, ಹುಡುಗ ತೀರ ಚಿಕ್ಕದು, ಇನ್ನೆರಡು ವರ್ಷ ಓದಿಸಿ ಅಂತ ಬುದ್ಧಿ ಹೇಳಿ ವಾಪಸ್ಸು ಕಳಿಸಿದರು. ವಿಮಾನ ಕಾರ್ಖಾನೆ ಮುನಿಸಿಪಾಲಿಟಿಗಳು ಮಾಡಿದ ನಿರಾಕರಣೆ ತಂದೆಯ ಪಾಲಿಗೆ ಒಂದು ಶಾಪದಂತೆ ಕಂಡಿರಬಹುದು. ಆದರೆ ಮುಂದೆ ರೂಪ ಪಡೆಯಲಿದ್ದ ಕವಿಗೆ ಮಾತ್ರ ಅದು ಪರೋಕ್ಷವಾಗಿ ಒಂದು ವರವೇ ಆಯಿತು. ನಾನು ತಿಳಿಯದೇ ಸಲ್ಲಿಸಿದ ಬೇಡಿಕೆಗಳನ್ನೆಲ್ಲ ನಿನ್ನ ಕ್ರೂರ ಕರುಣೆಯಿಂದ ನಿರಾಕರಿಸಿ ನನ್ನನ್ನು ಕಾಪಾಡಿದ್ದೀಯೇ ದಯಾಮಯ ಅಂತ ರವೀಂದ್ರರು ಭಗವಂತನಿಗೆ ತಮ್ಮ ಕೃತಜ್ಞತೆ ಸಲ್ಲಿಸುವ ಮಾತೊಂದಿದೆ. ರವೀಂದ್ರನಾಥ ಟ್ಯಾಗೂರ್ ಹೇಳ್ತಾರೆ, ಇವರದ್ದೇ ಒಂದು ಪದ್ಯ ಇದೆ, ದಾರಿ ತಪ್ಪಿದರೂ ಕೈ ಹಿಡಿದೆತ್ತುವ ವಿಶ್ವ ವಿಭೂತಿಗೆ ನಮೋ ನಮೋ ಅಂಥೇಳಿ ಅದನ್ನು ಅವ್ರ ಜೀವನದ ಬೇರೆ ಬೇರೆ ಸಂದರ್ಭಕ್ಕೂ ಅನ್ವಯಿಸಿ ಮಾತಾಡ್ತಾರೆ, ಇಲ್ಲಿಗೂ ಅನ್ವಯಿಸ್ಬೋದು. ಶಿವರುದ್ರಪ್ಪನವರನ್ನು ಬಿಲ್ ಕಲೆಕ್ಟರ್ ಕೆಲಸ ತಪ್ಪಿಸಿ ಕಾಪಾಡಿದ್ದು ಇಂಥ ಕ್ರೂರ ಕರುಣೆಯೇ. ಈಗ ನಿಂತಿರುವ ನೆಲೆಯಿಂದ ಹಿಂದೆ ನಡೆದು ಹೋದ ಘಟನೆಗಳ ಮೇಲೆ ಕಣ್ಣು ಹಾಯಿಸಿದಾಗ ಹಿಂದಿನ ಅನಿಷ್ಟಮೆಯೇ ತೊಟ್ಟಿಲಾಗದೆ ಮುಂದೊಣ ಅಭ್ಯುದಯ ಸುಖಕ್ಕೆ ಅಂಥೇಳಿ ರಾಮ ಕಾಡಿಗೆ ಹೋದದ್ದನ್ನು ಸಮರ್ಥಿಸಿ ಕುವೆಂಪು ಹೇಳುವ ಮಾತು ರಾಮಾಯಣ ದರ್ಶನಂನಲ್ಲಿ ಎಂಬ ಕುವೆಂಪು ಮಾತು ಕೆಲವರ ವಿಷಯಕ್ಕಾದರೂ ಅಕ್ಷರಶಃ ಸತ್ಯ ಎನಿಸುವುದುಂಟು. ಕಾಣದ ಕೈಯೊಂದರ ಸಹಾಯದಿಂದ ಎಂಬಂತೆ ಇಂಥ ಇನ್ನೂ ಹಲವು ಅಡ್ಡಿ ತಡೆಗಳನ್ನು ದಾಟಿ ಬಂದ ಹುಡುಗ ಮೈಸೂರಿನ ಮಹಾರಾಜ ಕಾಲೇಜಿಗೆ ಬಂದು ಕನ್ನಡ ಆನರ್ಸ್ ಸೇರಿಕೊಂಡ. ನಾನೆಲ್ಲೋ ಅವ್ರ ಸೈನ್ಸ್ ವಿದ್ಯಾರ್ಥಿ ಅಂತ ಹೇಳಿದೆ ಎನ್ನೆಲ್ಲ ಓದುವಾಗ, ಅದು ತಪ್ಪು, ನಾನು ಯಾಕೆ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಚತುರಂಗ ಓದುವಾಗ ನನಗೆ ಆ ಭಾವನೆ ಬಂದಿತ್ತು, ಆದರೆ ಇಲ್ಲಿ ನನಗೆ ಅದು ತಪ್ಪು ಅಂತ ಗೊತ್ತಾಗುತ್ತೆ. ಸೊ ಅಪ್ಪನ ತಪ್ಪನ್ನು ತಿದ್ದುಕೊಂಬಿಟ್ಟು ಉದ್ದಕ್ಕೂ ಕನ್ನಡದ ವಿದ್ಯಾರ್ಥಿ ಅನ್ನೋದನ್ನು ಸ್ಪಷ್ಟಪಡಿಸ್ತೀನಿ.
ಆಗ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲಿಗೆ ಬಂದ ಕುವೆಂಪು ಅವನಿಗೆ ಗುರುಗಳಾಗಿ ದೊರೆತರು. ಹುಡುಗನ ಪುಣ್ಯ ಈಗ ಪಲ್ಲವಿಸತೊಡಗಿತು. ಮುಂದೆ 4 ವರ್ಷಗಳ ಕಾಲ ಕುವೆಂಪು ಅವರ ಪದತಲದಲ್ಲಿ ಕುಳಿತು ಕಾವ್ಯ ರಹಸ್ಯವನ್ನು ಆಲಿಸುವ ಭಾಗ್ಯ ಅವನದಾಯಿತು. JSS ಆಗಲೇ ಬರಹಕ್ಕೆ ತೊಡಗಿದ್ದರು. ಅವರ ಕವಿತೆಯೊಂದನ್ನು ನೋಡಿ ಮೆಚ್ಚಿ ಅದನ್ನು ಪ್ರಕಟಣೆಗಾಗಿ ಮಾಸ್ತಿಯವರಿಗೆ ಕೊಟ್ಟವರು ರಾಜರತ್ನಂ. JSS ಕವಿತೆ ಹೀಗೆ ಮೊದಲ ಬಾರಿಗೆ ಮಾಸ್ತಿ ಸಂಪಾದಕತ್ವದ ಜೀವನ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಶಿವರುದ್ರಪ್ಪನಂತಹ ಶ್ರೇಷ್ಠ ಕವಿಯ ಕವಿತೆಯನ್ನು ಮೊದಲು ಪ್ರಕಟಿಸಿದವನು ನಾನು ಅಂತ ಮುಂದೆ ಮಾಸ್ತಿ ಹಲವು ಕಡೆ ಸಂತೋಷದಿಂದ ಹೇಳಿಕೊಂಡದ್ದುಂಟು. ಸಾಮಾನ್ಯವಾಗಿ ಇದು ಉಲ್ಟಾಗತ್ತೆ. ಕವಿಗಳು ಹೆಮ್ಮೆಯಿಂದ ಹೇಳ್ಕೊಡ್ಬೇಕು, ಇಂತಹ ಪತ್ರಿಕೆನಲ್ಲಿ ನನ್ನ ಕವನ ಬಂದಿದೆ, ನಾನು ಪ್ರಜಾವಾಣಿ ಬಗ್ಗೆ ಹೇಳ್ತಿರ್ತೀನಲ್ಲ ಆ ಥರ. ಆದರೆ ಇಲ್ಲೇನಾಯ್ತಂದರೆ ಸಂಪಾದಕರೇ ಹೆಮ್ಮೆಯಿಂದ ಹೇಳ್ಕೊಳ್ಳಾಗಾಯಿತು. ತಮಗೆ ಸಿಕ್ಕ ಬಡ ವಿದ್ಯಾರ್ಥಿಗಳನ್ನೆಲ್ಲ ತಮ್ಮ ಮಕ್ಕಳಂತೆಯೇ ಕಾಣುತ್ತಾ, ತಮ್ಮ ಸಾಮರ್ಥ್ಯಕ್ಕೆ ಮಿತಿಯೇ ಇಲ್ಲವೇನೋ ಎನ್ನುವಂತೆ ಕೆಲವರ ಊಟ ವಸತಿಗಳ ಹೊಣೆಯನ್ನೂ ಹೆಗಲಿಗೆ ಕಟ್ಟಿಕೊಂಡು ಬಿಡುತ್ತಿದ್ದ ತಾಸು ಶ್ಯಾಮರಾಯರು JSS ಅವರಿಗೆ ಒಂದು ನಿಧಿ ಎಂಬಂತೆ ದೊರೆತದ್ದು ಇಲ್ಲಿಯೇ. ಏನೋ ಮರಿ, ಏನು ಬರೆದಿದೆಯಾ, ತಗೊಂಡು ಬಾ ಅಂತ ಪ್ರೋತ್ಸಾಹಿಸುತ್ತಾ ಹುಡುಗ ತಂದ ಪದ್ಯಗಳ ಮೇಲೆ ಕಣ್ಣಾಡಿಸಿ, ಓ ಹೇಗೇ ಇದ್ದರು, ಆಹಾ, ಓಹೋ, ಶಹಬ್ಬಾಸ್, ಏನು ಚೆನ್ನಾಗಿ ಬರಿತೀಯೋ ಮುಂಡೆದೇ ಇತ್ಯಾದಿ ಉದ್ಗಾರ ತೆಗೆಯುತ್ತಾ ಅವನನ್ನು ಬರಹಕ್ಕೆ ಪ್ರೋತ್ಸಾಹಿಸಿದವರು ಶ್ಯಾಮರಾಯರೇ. ಮುಂದೊಂದು ದಿನ ಪುಟ್ಟಪ್ಪನವರಿಗೆ ಹುಡುಗ ಪದ್ಯಗಳನ್ನು ಬರೀತಿದ್ದಾನೆ ಅನ್ನೋದು ತಿಳಿದು ಕುತೂಹಲದಿಂದ ಅವುಗಳನ್ನು ತರಿಸಿಕೊಂಡರು. ಪದ್ಯಗಳ ಮೇಲೆ ಕಣ್ಣಾಡಿಸಿ ಕೆಲವನ್ನು ಪರವಾಗಿಲ್ಲ ಅಂತ ಗುರುತು ಮಾಡಿ ಪ್ರಬುದ್ಧ ಕರ್ನಾಟಕ ಪತ್ರಿಕೆಗೆ ಕೊಟ್ಟರು. ಅಲ್ಲಿಂದ ಮುಂದೆ ಹುಡುಗ ಬರೆದ ಪದ್ಯಗಳು ಅದರಲ್ಲಿ ಪ್ರಕಟವಾಗತೊಡಗಿದವು. ಬಹುಶಃ ಅಲ್ಲಿಗೆ JSS ಅವರ ಕಾವ್ಯ ಜೀವನ ಸ್ಪಷ್ಟವಾಗಿ ಆರಂಭವಾಯಿತು. ಮುಂದೆ ಅವರ ಮೊದಲ ಸಂಕಲನ ಸಾಮಗಾನಕ್ಕೆ ಪುಟ್ಟಪ್ಪನವರ ಮುನ್ನುಡಿಯೂ ಸಿಕ್ಕಿತು. ಪುಸ್ತಕ ಶಿವರುದ್ರಪ್ಪನವರದಾಗಿದ್ದರೂ ಅದಕ್ಕೆ ಮುನ್ನುಡಿ ಬರೆಸಿ ತಮ್ಮ ಪ್ರಕಾಶನದಲ್ಲಿ ಪ್ರಕಟಿಸಿ ಅದು ತಮ್ಮ ಪುಸ್ತಕವೇ ಎಂಬಂತೆ ಎಲ್ಲರಿಗೂ ಹಂಚಿ ಹೆಮ್ಮೆಪಟ್ಟವರು ಮಾತ್ರ ಶ್ಯಾಮರಾಯರೇ. ಆನರ್ಸ್ ಮುಗಿಸಿ ದಾವಣಗೆರೆಯಲ್ಲಿ ಸ್ವಲ್ಪ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದ JSS ಮುಂದೆ MA ಮುಗಿಸಿ ಶಿವಮೊಗ್ಗ ಇಂಟರ್ಮೀಡಿಯೇಟ್ ಕಾಲೇಜಿಗೆ ಲೆಕ್ಚರರ್ ಆಗಿ ಬಂದರು. ಅವರು ಪಟ್ಟಂಥದೇ ಕಷ್ಟದ ಹಾದಿ ಸವಿಸುತ್ತಿದ್ದ ನಾನು ಅಲ್ಲಿ ಅವರ ವಿದ್ಯಾರ್ಥಿಯಾದೆ. ಈಗ NSL ಬಗ್ಗೆ ಕೂಡ ಮಾತಾಡಬೇಕು ಅಂತಿದೆ. ಇವ್ರ ಬಗ್ಗೆ ಇನ್ಯಾರು ಬರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರೇ ಅನೇಕ ಸಂದರ್ಭದಲ್ಲಿ ತಾಸು ಶ್ಯಾಮರಾಯರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇವರು ತಾಸು ಶ್ಯಾಮರಾಯರ ಆಶ್ರಯದಲ್ಲೇ ಬೆಳೆದವರು, ಲಕ್ಷ್ಮೀನಾರಾಯಣ ಭಟ್ರು. ಉಳಿದ ಪೀರಿಯಡ್ಡಿನಲ್ಲಿ ಅರ್ಧಂಬರ್ಧ ಖಾಲಿ ಇರುತ್ತಿದ್ದ ನಮ್ಮ ತರಗತಿ ಅವರ ಪೀರಿಯಡ್ನಲ್ಲಿ ತುಂಬಿ ಹೋಗಿರುತ್ತಿತ್ತು. ಅವರು ನಮಗೆ ಪಾಠ ಹೇಳುತ್ತಿದ್ದದ್ದು ಹರಿಹರ ಕವಿಯ ಗಿರಿಜಾ ಕಲ್ಯಾಣ ಎಂಬ ಕಾವ್ಯ ಮತ್ತು ಭಾರತೀ ಪ್ರಿಯರ ರುದ್ರವೀಣೆ ಎಂಬ ಕಥಾ ಸಂಗ್ರಹ. ಫಸ್ಟ್ ಟರ್ಮ್ ಪರೀಕ್ಷೆ ಆದ ಮೇಲೆ JSS ಮೌಲ್ಯಮಾಪನ ಮಾಡಿದ ಉತ್ತರ ಪತ್ರಿಕೆಗಳನ್ನು ತರಗತಿಗೆ ತಂದರು. ಉಪಾಧ್ಯಾಯರು ಉತ್ತರದ ಪ್ರತಿಯೊಂದು ಸಾಲನ್ನು ಓದಿ ನಂಬರು ಹಾಕುತ್ತಿದ್ದ ಕಾಲ ಅದು ಅಂತ ಅಣಗಿಸ್ಕೊತಾ ಇದ್ದಾರೆ ಲಕ್ಷ್ಮೀನಾರಾಯಣ ಭಟ್ರು. ಈಗ ಪೂರ್ತಿ ಓದೋದೇ ಇಲ್ಲ, ನಂಬರ್ ಹಾಕ್ತಾರೆ ಅಂತ ಎಲ್ಲ ಬರೀ ಸುಳ್ಳು. ಎಲ್ಲ ಕಾಲಕ್ಕೂ ಓದಲೇ ನಂಬರ್ ಹಾಕೋರು ಇದ್ದರು, ಎಲ್ಲ ಕಾಲಕ್ಕೂ ಪ್ರತಿಯೊಂದು ಸಾಲನ್ನು ಓದಿ ನಂಬರ್ ಹಾಕೋರು ಇದ್ದಾರೆ. ಎರಡೂ ಥರ ನಾನು ನೋಡಿದ್ದೀನಿ. ಬಟ್ ಪೂರ್ತಿ ಉತ್ತರ ಓದಿಯೇ ನಂಬರ್ ಹಾಕ್ಬೇಕಾಗ ಮಾತ್ರ ಸರಿಯಾದ ಮೌಲ್ಯಮಾಪನ ಆಗುತ್ತೆ ಅನ್ನೋದು ನನ್ನ ಸ್ವಂತ ಅನುಭವ. JSS ಪತ್ರಿಕೆಗಳ ಕಟ್ಟಿನಿಂದ ಒಂದು ಉತ್ತರ ಪತ್ರಿಕೆಯನ್ನು ಹೊರಗೆ ತೆಗೆದು ಅದರ ಕೆಲವು ಸಾಲುಗಳನ್ನು ಓದಿ ಮೆಚ್ಚುಗೆ ಸೂಚಿಸಿದರು. ಗಿರಿಜಾ ಕಲ್ಯಾಣ ಯಾವುದೋ ಕಾಲದ ಒಂದು ಪುರಾಣ ಕಥೆ ಮಾತ್ರ ಅಲ್ಲ, ಶಕ್ತಿ ಸ್ವರೂಪಳಾದ ಗಿರಿಜೆ ವಿಜ್ಞಾನದ ಸಂಕೇತ, ನೃತ್ಯ ಗುರುವಾದ ಶಿವ ಕಲೆಯ ಸಂಕೇತ. ಅವರ ಕಲ್ಯಾಣ ಕೇವಲ ಗಂಡು ಹೆಣ್ಣಿನ ವಿವಾಹವಲ್ಲ, ವಿಜ್ಞಾನ ಕಲೆಗಳ ಮಹಾ ಸಂಗಮ, ಅಂಥ ಸಂಗಮದಿಂದಲೇ ಇಂದಿನ ಜಗತ್ತಿಗೆ ಮುಕ್ತಿ ಇತ್ಯಾದಿ ಮಾತು ಅಲ್ಲಿತ್ತು. ಅದು ನನ್ನ ಪತ್ರಿಕೆ. ನಾನು ನಂಬಿದ್ದ ಢೋಂಗಿಗಳನ್ನೆಲ್ಲ, ಎಷ್ಟು ಚೆನ್ನಾಗಿದೆ ವಾಕ್ಯಗಳು, ತುಂಬನೇ ತಮಾಷೆ ಮಾಡ್ಕೊಳ್ತಾರೆ ತಮ್ಮನೇ ತಾವು NSL ಢೋಂಗಿ ಮಾತುಗಳು, ಅದನ್ನೆಲ್ಲ ಬಹಳ ಭಾವುಕವಾಗಿ ವರ್ಣಿಸಿದ್ದೆ. ಮೇಷ್ಟ್ರು ಇದನ್ನು ಬರೆದ ವಿದ್ಯಾರ್ಥಿ ಯಾರು ಎಂದು ಕೇಳಿದರು. ನಾನು ಹೊರಗೆ ಸಂಕೋಚ ಪಡುತ್ತಾ ಒಳಗೆ ಬಹಳ ಹೆಮ್ಮೆ ಪಟ್ಟುಕೊಳ್ಳುತ್ತಾ ಮೆಲ್ಲಗೆ ಎದ್ದು ನಿಂತೆ. JSS ಬಹಳ ಚೆನ್ನಾಗಿ ಬರೆದಿದ್ದೀರಿ, ತಗೊಳ್ಳಿ ಹೀಗೆ ಚೆನ್ನಾಗಿ ಓದಿ ಅಂತ ಹೇಳಿ ಪತ್ರಿಕೆ ಕೊಟ್ಟರು. ಕೈ ತುಂಬ ನಂಬರು ಹಾಕಿದ್ದರು. ನಾನೇ ಕ್ಲಾಸಿಗೆ ಫಸ್ಟು ಕನ್ನಡದಲ್ಲಿ, ಎಲ್ಲರಿಗಿಂತ ಬಹಳ ಮೇಲೆ, ಎರಡನೆಯವನು ಅಲ್ಲೆಲ್ಲೋ ಕೆಳಗೆ ಪಾತಾಳದಲ್ಲಿದ್ದ ಅಂತ ತಮಾಷೆಯನ್ನು ಮಾಡ್ತಾರೆ. ಯಾಕೆಂದರೆ ಅಷ್ಟೊಂದು ನಂಬರ್ ತಗೊಂಡು ಮೊದಲನೇ ಸ್ಥಾನವನ್ನು ಪಡೆದಿದ್ದು ಅಂತ. ಇಂಟರ್ಮೀಡಿಯೇಟ್ ಪಾಸಾದ ಮೇಲೆ ನಾನು, ಶ್ರೀಕಂಠ ಭಟ್ಟ, ಸತ್ಯ ಹೀಗೆ ಮೂವರು ಸಹಪಾಠಿಗಳು ಮೇಸ್ಟರ್ ಮನೆಗೆ ಹೋದೆವು. ಶ್ರೀಕಂಠ ಭಟ್ಟ ಕೊಪ್ಪದವರು, ಮಾವಿನ ತೋಟ ಇದ್ದವರ ಮಗ. 2 ಗಿಣಿ ಮುತಿ ಮಾವಿನಕಾಯಿ ಗುರುದಕ್ಷಿಣೆಯಾಗಿ ತಂದಿದ್ದ.
ಸತ್ಯ ಕಡೂರಿನಲ್ಲಿ ತೆಂಗಿನ ತೋಟ ಇಟ್ಟವರ ಮಗ, ಎರಡು ಗಿಡಕ್ಕೆ ಕೊಬ್ಬರಿ ತಂದಿದ್ದ. ನನಗೆ ಗುರುಗಳ ಬಗ್ಗೆ ಅಪಾರ ಭಕ್ತಿಯೇನೋ ಇತ್ತು, ಆದರೆ ಬರಿಗೈ ಸುಧಾಮ ಮೇಷ್ಟ್ರು ಬೇಡವೆಂದು ತಡೆಯುತ್ತಿದ್ದರು. ಉಳಿದವರು ಗುರುದಕ್ಷಿಣೆ ಒಪ್ಪಿಸಿಯೇ ಬಿಟ್ಟರು. ನನಗೆ ಕಣ್ಣಲ್ಲಿ ನೀರು ಹಣಿಕುತ್ತಿತ್ತು. ಆದರೂ ಸಾವರಿಸಿಕೊಂಡು ದಿಢೀರನೆ ಗುರುಗಳ ಎದುರು ಸಾಷ್ಟಾಂಗ ಬಿದ್ದುಬಿಟ್ಟೆ. ಅವರಿಗೆ ಏನೋ ಕನಿಕರ. ನನ್ನನ್ನು ಎಬ್ಬಿಸಿ ಮುಂದೆ ಏನು ಮಾಡುತ್ತೀರಿ ಎಂದರು. ನನಗೆ ಓದು ಮುಂದುವರಿಸಲು ಸಾಧ್ಯವೇ ಇಲ್ಲ ಸರ್, ಬಹುಶಃ ನನ್ನ ಕತೆ ಮುಗೀತು. ಆದರೂ ಒಮ್ಮೊಮ್ಮೆ ಮೈಸೂರಿಗೆ ಹೋಗಿ ವಾರಾರ್ಣ ಮಾಡಿಕೊಂಡಾದರೂ ಓದಬೇಕು ಅಂತ ಆಸೆ ಆಗುತ್ತೆ. ಅಲ್ಲಿ ಶ್ಯಾಮರಾಯರು ಅಂತ ಇದ್ದಾರಂತಲ್ಲ, ಬಹಳ ಒಳ್ಳೆಯವರಂತೆ, ಅವರೇನಾದರೂ ಸಹಾಯ ಮಾಡುತ್ತಾರೋ ಅಂತ ನೋಡಬೇಕು ಅಂದೆ. ಮೇಷ್ಟ್ರು, ಹೌದು ಇದ್ದಾರೆ, ತುಂಬ ಒಳ್ಳೆಯವರು, ನನ್ನನ್ನು ಒಬ್ಬ ತಾಯಿ ಎನ್ನುವಂತೆ ಕಂಡವರು ಎಂದರು. ನಾನು ಮನಸ್ಸಿನಲ್ಲಿ ಆಗಲೇ ಗುರುತು ಮಾಡಿಕೊಂಡಿದ್ದ ಹೆಸರು ಅವರ ಬಾಯಲ್ಲಿ ಬಂದಷ್ಟೇ ಮೈಸೂರಿಗೆ ಹೋದರೆ ಅವರನ್ನು ಕಾಣಲೇಬೇಕು ಅನ್ನುವ ಭಾವನೆ ಬಲವಾಯಿತು. ಇದನ್ನು ಮುಂದೆ ನಾನು ಹೇಳ್ತೀನಿ. ಅವರು ಇನ್ನೊಂದು ಕಡೆ ಬರೀತಾರೆ, ಬನೀನು ಪಂಚ ಬನೀನು ಅಲ್ಲಿ ಶ್ಯಾಮರಾಯರು ಕೂತಿದ್ದಾರಂತೆ ಮನೆಯೊಳಗೆ. ಇವರು ಮನೆ ಹುಡುಕೊಂಡೋಗಿ ಶ್ಯಾಮರಾಯರು ಇದ್ದಾರೆಯೇ ಅಂತ ಕೇಳಿದ್ರಂತೆ. ಯಾಕಯ್ಯ ನಾನು ಶ್ಯಾಮರಾಯನ ಥರ ಕಾಣಿಸ್ತಿಲ್ವೇ ನಿಮಗೆ ನಿನಗೆ ಅಂತಂದ್ರಂತೆ. ಅದು ಅದನ್ನು ಆ ಘಟನೆಯನ್ನು ನಾನು ಆಮೇಲೆ ವಿವರಿಸ್ತೀನಿ. ಶ್ಯಾಮರಾಯರು ಇವ್ರಿಗೂ ಕೂಡ ಆಶ್ರಯ ಕೊಟ್ಟವರು. ಶಿವಮೊಗ್ಗದಲ್ಲಿ ಶಿವರುದ್ರಪ್ಪನವರ ವಿದ್ಯಾರ್ಥಿಯಾಗುವ ಕಾಲಕ್ಕಾಗಲೇ ನಾನು ಕವಿತೆ ಓದುವ ಗಿಳಿಗೆ ಬಿದ್ದಿದ್ದೆ. ಆಗ ನನ್ನ ಮನೋಧರ್ಮಕ್ಕೆ ತುಂಬ ಹಿಡಿಸುತ್ತಿದ್ದ ಕವಿತೆಗಳೆಂದರೆ ಟಾಗೋರ್, ಕುವೆಂಪು ಮತ್ತು ಜೆ ಎಸ್ ಎಸ್ ಅವರದು. ಆ ಹೊತ್ತಿಗೆ ಶಿವರುದ್ರಪ್ಪನವರ ಸಾಮಗಾನ ಚೆಲುವು ಒಲುವು ಪ್ರಕಟವಾಗಿದ್ದವು. ಅಲ್ಲಿಯ ಎಷ್ಟೋ ಕವನ ಭಾಗಗಳು ನನ್ನ ಬಾಯಿ ಪಾಠವಾಗಿ ಹೋಗಿದ್ದವು. ಇದು ಯಾವುದೋ ಅಪರಿಚಿತವಾದ ನಾಲ್ಕು ಪದ್ಯ ಸಾಲು ಕೊಡ್ತಾರೆ, ಇದು ಬೇಡ, ತುಂಬ ಪರಿಚಿತವಾದ ಸಾಲುಗಳನ್ನು ನಾನು ಕೊಡೊಳಿದ್ದೀನಿ. ಇದು ಒಂದು ನನಗೆ ಗೊತ್ತಿದೆ, ತುಂಬ ಕಡೆ ಹೇಳಿದ್ದೀನಿ. ನೋಡು ಇದು ಇಲ್ಲ ಅರಳಿನ ಗೊತ್ತಿದೆ, ಏಳು ಸುತ್ತಿನ ಮಲ್ಲಿಗೆ ಇಷ್ಟು ಹಚ್ಚನೆ ಹಸಿರು ಗಿಡದಿ ನಿಂತು ಮೂಡಿತು ಬೆಳ್ಳಗೆ ಅಂತನೋ ಸಾಲು ನಮ್ಮ ಪರಿಚಿತ. ಇದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೋದು, ಯಾಕೆಂದರೆ ಅವರ ಕವಿತೆಗಳಿಗೆ ನಾನು ಬರಬೇಕು, ಯಾವಾಗಲೂ ಹೀಗೆ ಆಗುತ್ತೆ ಅಲ್ಲ. ಇಂಥ ಆಕರ್ಷಕ ಕಥನ ಭಾಗಗಳನ್ನೆಲ್ಲ ನಾನು ಗೆಳೆಯರ ಎದುರಿಗೆ ಸ್ವಂತ ವ್ಯಾಖ್ಯಾನ ಸಹಿತ ಮತ್ತೆ ಮತ್ತೆ ಹೇಳುತ್ತಾ ಖುಷಿಯ ಜೊತೆಗೆ ಅವರ ಮಧ್ಯೆ ಒಂದು ಪ್ರಾಮುಖ್ಯವನ್ನು ಗಳಿಸಿಕೊಂಡಿದ್ದೆ. ಬೆಳಗುಬಾ ಹಣತಿಯನು ಎಂಬ ಒಂದು ಗೀತೆಯನ್ನು ಹಾಡುತ್ತಲೂ ಇದ್ದೆ. ಹಣತೆ ಬಗ್ಗೆ ಕೂಡ ನಾನು ತುಂಬ ಹೇಳೋದಿದೆ, ಆದ್ದರಿಂದ ಸ್ವಲ್ಪ ನಾವು ಎಡಿಟ್ ಮಾಡಿ ಮುಂದೆ ಹೋಗ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಅವ್ರ ಕವಿತೆಗಳ ವಿಷಯಕ್ಕೆ ನೇರವಾಗಿ ಬರೋಣ. ನೇರವಾಗಿ ಸಾಮಗಾನ ಚೆಲುವು ಒಲುವು ದೀಪದ ಹೆಜ್ಜೆ ಕಾರ್ತಿಕ ತೆರೆದ ದಾರಿ ಗೋಡೆ, ಹೀಗೆ ಶಿವರುದ್ರಪ್ಪನವರು ಸುಮಾರು 13 ಆಗ ಕವನ ಸಂಗ್ರಹಗಳನ್ನು ಹೊರತಂದಿದ್ದರು ಅಂತ ಮಾಡ್ಕೊಳ್ಳೋಣವೆ. ತೀರ್ಥವಾಣಿ ಹಲವು ಬಂಗಾಳಿ ಗೀತೆಗಳ ಸುಂದರ ಅನುವಾದ ಸಂಕಲನ, ಅವರೇ ಹೇಳ್ಬಿಟ್ಟಿದ್ದಾರೆ ಬಿಡಿ ಬಂಗಾಳಿ ಗೀತೆಗಳು ಅಂತ. 4 ದಶಕಗಳಷ್ಟು ಹಿಂದೆಯೇ ಅವರು ಚೆಲುವಾದ ಅನೇಕ ಭಾವಗೀತೆಗಳನ್ನು ಬರೆದಿದ್ದರು. ಉಡುಗಣವೇಷ್ಟಿತ ಅಂತಾರೆ, ನಾನು ಹೇಳ್ತೀನಿ ಇದನ್ನು ಕೇಳಿ. ಉಡುಗಣವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ, ಬಾಂದಳ ಚುಂಬಿತ ಶುಭ್ರ ಹಿಮಾಚಲ ಅಂತ ಮುಂದುವರಿಯುತ್ತೆ. ಹೆಚ್ ಆರ್ ಲೀಲಾವತಿ ಇದನ್ನು ಮೊದಲು ಹಾಡಿ ತುಂಬ ಜನಪ್ರಿಯಗೊಳಿಸಿದ್ರಂತೆ. ಆಮೇಲೆ ಇವರ ಲಕ್ಷ್ಮೀನಾರಾಯಣ ಭಟ್ರ ಕ್ಲಾಸ್ಮೇಟು ಅಥವಾ ಇನ್ನೊಂದು ಸ್ವಲ್ಪ ನಂತರದವರು ಏನು ಕರ್ತೀಯೋ ಸಂಧ್ಯಾರೆಡ್ಡಿ ಅವರು ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಿದ್ರಂತೆ. ಅದು ಏನೋ ಒಂದು ಕಾರ್ಯಕ್ರಮದಲ್ಲಿ ಸಂಧ್ಯಾರೆಡ್ಡಿಗೆ ಅಭಿನಂದನೆ ಅಂತ ಕಾಣುತ್ತೆ. ಸೊ ಅವ್ರಿಗೆ ನೀವು ಭಾಷಣ ಮಾಡಬೇಡಿ, ಈ ಹಾಡು ಹಾಡಿ ಅಂತ ಕೇಳಿದ್ದು ನನಗೆ ನೆನಪಿದೆ. ಹೌದೇನೆ ಉಮಾ ಹೌದೇನೆ ಅಂತ ಆಕಾಶವಾಣಿಗೆ ನಾವು ಕೆಲವು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋದಾಗ ನಮ್ಮ ಕಾಲೇಜಿನ ನನ್ನ ಸಹೋದ್ಯೋಗಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು ಇದು. ನನಗೆ ಹೌದೇನೆ ಉಮ್ಮಾ ಹೌದೇನೆ ಜನರೆನ್ನುವುದಿದೆ ನಿಜವೇನೆ, ಮಸಣದ ಬೂದಿಯ ಮೈಗೆ ಬಳಿದು ಶಿವ ಎಲ್ಲೆಲ್ಲೂ ತಿರುಗುವನಂತೆ, ಹೊಟ್ಟೆಗೂ ಬಟ್ಟೆಗೂ ಗತಿಯಿಲ್ಲದರಲು ಊರೂರಲ್ಲಿ ತಿರಿದುಂಬುವನಂತೆ, ನೀನು ಕೂಡ ಬಂಗಾರದ ಮೈಗೆ ಆ ಬೂದಿಯನೆ ಬಳಿಯುವೆಯಂತೆ ಅಂತ. ಎಷ್ಟು ಚೆನ್ನಾಗಿದೆ ಬಂಗಾಳಿ ಅನುವಾದ. ರಾಮಕೃಷ್ಣ ಪರಮಹಂಸರ ಮಠ, ರಾಮಕೃಷ್ಣ ಮಠದಲ್ಲಿ ಬಂಗಾಳಿ ಗೀತೆಗಳನ್ನು ಅಲ್ಲಿ ಕಲ್ಕತ್ತಾದಲ್ಲಿ ತಾನೇ ರಾಮಕೃಷ್ಣ ಪರಮಹಂಸರಿದ್ದಿದ್ದು, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಪುಸ್ತಕಗಳನ್ನು ಪ್ರಕಟಿಸಿ ಬಹುಮಟ್ಟಿನ ಕವಿತೆಗಳನ್ನು ಅನುವಾದ ಮಾಡಿರೋರು ಕುವೆಂಪು ಅಥವಾ ಜಿ ಎಸ್ ಎಸ್. ಎಷ್ಟು ಅದ್ಭುತವಾದ ಅನುವಾದಗಳು ಅಂತ. ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರೋ ಅಲ್ಲಿ ಕೇಳಿದಿರಿ ಅಲ್ಲಿ ನೀವು, ಇಂದುನ ಹಾಡಿದರು ಒಂದಿನಂತೆಯ ಕುಳಿತು ಕೇಳಿದಿರಿ ಸಾಕೆನವೇ ಸಾಕೆನಗೆ ಅದುವೇ ಬಹುಮಾನ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಅನಿವಾರ್ಯ ಕರ್ಮ ಒಟ್ಟಿಗೆ ಹೇಳಬೇಕು, ಅನಿವಾರ್ಯ ಕರ್ಮ ನಿಲ್ಲಿಸ್ತಾರಂತೆ ಹಾಡುಗಾರರು, ತಪ್ಪು ಅಂತ ಲಕ್ಷ್ಮೀನಾರಾಯಣ ಭಟ್ರದ್ದು.
ಕೇಳುವವರ ಯಾರೆಂದು ನಾ ಬಲ್ಲೆನ, ಅದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ ಅಂತ ಹೇಳಿ ಮೈಸೂರನ್ ಸ್ವಾಮಿ ರಾಗ ಸಂಯೋಜನೆ ಮಾಡಿ ಹಾಡಿ, ಆಮೇಲೆ ಕಿಕ್ಕೇರಿ ಕೃಷ್ಣಮೂರ್ತಿ ಅವ್ರ ಮಗ ಅನ್ಸ್ವಾಮಿ ಮಗ ರಾಜು ಎಲ್ಲ ಹಾಡಿ ಜನಪ್ರಿಯಗೊಳಿಸಿದ ಇದು ನನ್ನ ಒಂದು ಲೇಖನಕ್ಕೆ. ನಾನು ಯಾವುದೋ ಒಂದು ಪತ್ರಿಕೆ ಜಿ ಎಸ್ ಎಸ್ ಪಂಪ ಪ್ರಶಸ್ತಿ ಬಂದಲ್ಲಿ ತುಂಬ ಸಡಗರ ಸಂಭ್ರಮ, ನಮ್ಮನೇಲೆ ಏನೋ ಹಬ್ಬ ಅದಾಗಿ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಅಂತ ಹೆಸರಿಟ್ಟು ನಾನೊಂದು ಲೇಖನ ಬರೆದಿದ್ದೆ, ಅದು ನನ್ನ ಸಮಗ್ರ ವಿಮರ್ಶೆಯಲ್ಲೂ ಕೂಡ ಸೇರಿಕೊಂಡಿದೆ. ಸರಿ, ಮುರು ಹೇಳ್ತಾರೆ, ಇನ್ನು ಮಿಕ್ಕಿದೆಲ್ಲ ಆಮೇಲೆ ಹೇಳ್ತಾರೋಣ. ಮೊದಲಾದ ನಾಲ್ಕಾರು ಭಾವಗೀತೆಗಳು ಪದ್ಮಚರಣ, ಲೀಲಾವತಿ, ಅನಂತ ಸ್ವಾಮಿಯವರು. ಅದೇ ಹೆಚ್ಚಾರ್ ಲೀಲಾವತಿ ಹಾಡಿದ್ದು, ಅನಂತ ಸ್ವಾಮಿ ಹಾಡಿದ್ದು ಅಂತ ಹೇಳಿದ್ರೆ, ಪದ್ಮಚರಣ ಅಂತ ಒಬ್ಬ ಶಾಸ್ತ್ರೀಯ ಸಂಗೀತ ಮಾಡ್ತಿದ್ದವರು, ಅವರು ಅವರು ಹಾಡಿ ಪ್ರತಿಭೆಯ ಜೊತೆಗೂಡಿ ಮನೋಹರವಾದ ಗೀತೆಗಳಾಗಿ ನಾಡಿನ ತುಂಬ ಜಿ ಎಸ್ ಎಸ್ ಹೆಸರನ್ನು ಹರಡಿದ್ದವು. ಈಗ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೇನೆ ಒಂದು ದಿನ ಕಡಲನ್ನು, ಕೂಡಬಲ್ಲೇನೆ ಒಂದು ದಿನ ಅಂಥೇಳಿ ಅದು ಮೂರು ಸಾಲುಗಳಲ್ಲಿ ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು, ಸೇರಬಹುದೇ ನಾನು ಕಡಲಿನ ನೀರಿನಲ್ಲಿ ಕರಗಬಹುದೇ ನಾನು ಅಂಥೇಳಿ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹೋದಂತೆ, ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ನಾನು ಎಂದಿಗಾದರೂ ಕೂಡಬಲ್ಲೆನೆ ನಾನು ಅಂತ ಮೂರು ಚರಣ ಇದೆ. ಸಿಕ್ಕಾಪಟ್ಟೆ ಪ್ರಸಿದ್ಧವಾದ ಕವಿತೆ ಅಂತ ಇಲ್ಲಿ ಏನು ಬರೆದಿದ್ದೀನಿ ಅಷ್ಟೇ, ಅಂದರೆ ನಂಗೆ ಬಾಯಿಗೆ ಬರುತ್ತೆ ಅಂತ. ವಾಸ್ತವವಾಗಿ ನಾನು ವಿಡಿಯೋ ಮಾಡುವಾಗ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ್ ಬಂಡಾಯ ಆದಮೇಲೆ ನವ್ಯೋತ್ತರ ಅಂತ ಮಾಡಬೇಕಾಗಿ ಬಂತು. ಅಲ್ಲಿ ನವ್ಯೋತ್ತರ ಕಥಾ ಸಾಹಿತ್ಯ, ನವ್ಯೋತ್ತರ ಕಾವ್ಯ ಅಂತ ಎರಡು ಮಾಡಬೇಕಾಗಿತ್ತು. ಕಾವ್ಯದ ಬಗ್ಗೆಯೇ ಒಲವು, ಕಥಾ ಸಾಹಿತ್ಯ ಮರೆತೇ ಬಿಟ್ಟಿದ್ದೀನಿ. ಅಲ್ಲಿ ನಾನು ಈ ಕವಿತೆಗೆ ಒಂದು ಸ್ವಲ್ಪ ಅನ್ವಯಿಕ ವಿಮರ್ಶೆಯನ್ನ ನಾನು ಮಾಡಿದ್ದೀನಿ. ಅಲ್ಲಿ ಯೂಸಪಿಕರ್ ಆಸಕ್ತಿ ಇದ್ದವ್ರು ನೋಡಬಹುದು, ಅಥವಾ ಎಲ್ಲರೂ ಒಂದು ಕಡೆ ಬಂದೇ ಬರುತ್ತೆ ಬಿಡಿ. ಈ ಮತ್ತು ಆಮೇಲೆ ಬರೆದ ಕವಿತೆಗಳಲ್ಲಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಆಗಲ್ಲ, ಆಮೇಲೆ ಯಾವ ಹಾಡು ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ ಅನ್ನೋದೊಂದು ಪದ್ಯ. ಯಾವುದೀ ಪ್ರವಾಹವೋ, ಯಾವುದೀ ಪ್ರವಾಹವೋ ಮನೆಮಠಗಳ ಕೊಚ್ಚ ಕಳೆದು ಸುಗುಡುತ್ತ ಧುಮುಗುಡುತ್ತ ಹರಿಯುತ್ತಿದೆ. ಯಾವುದೀ ಪ್ರವಾಹವು ಅಂತ ಹೇಳಿ ಅಶ್ವಥ್ ಹಾಡಿರೋಂಥ ಹಾಡು ಅದು. ಆಮೇಲೆ ಸ್ತ್ರೀ ಅಂತ ಭಾಳ ಪ್ರಸಿದ್ಧವಾದ ಕಥೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿ ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ. ಮಹಿಳಾ ದಿನಾಚರಣೆಯಲ್ಲಿ ಈ ಪದ್ಯನ ತುಂಬ ಜನ ಕೋಟ್ ಮಾಡ್ತಾಯಿದ್ರು, ಮತ್ತು ಲಂಕೇಶರ ಅವ್ವ ಪದ್ಯವನ್ನು ಕೋಟ್ ಮಾಡ್ತಾಯಿದ್ರು. ಇನ್ನೊಂದು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದೇನು ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ ಅಂಥೇಳಿ. ಹತ್ತಿರವಿದ್ದೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಚೆನ್ನಾಗಿ ಬರೀತಾರೆ ಅಂತ. ಅದಕ್ಕೆ ಜನರಿಗೆ ಬಹಳ ಬೇಗ ರಿಲೇಟ್ ಆಗಿದ್ದು ಇವರ ಕವಿತೆಗಳು. ಮೊದಲಾದ ಕವಿತೆಗಳು ಆ ಸಾಲಿಗೆ ಸೇರಿ ಕನ್ನಡ ಭಾವಗೀತ ಕಾವ್ಯದ ಸಂಪತ್ತನ್ನು ಬೆಳೆಸಿವೆ. ಕೆಲ ಕಾಲ ಜನರಿಂದ ದೂರವಾಗಿದ್ದ ಕನ್ನಡ ಕಾವ್ಯಕ್ಕೆ ಮತ್ತೆ ಸಹಸ್ರಗಟ್ಟಲೆ ಸಹೃದಯರನ್ನು ಕರೆತಂದಿವೆ. ಅದೇ ಜಿ ಎಸ್ ಎಸ್ ಪ್ರಾರಂಭದಲ್ಲಿ ಹಾಡಿದವರು ಒದ್ದು ಅಷ್ಟೊಂದು ಜನಪ್ರಿಯ ಆಗಲಿಲ್ಲ. ನಿಸಾರ್ ಬಂದಮೇಲೆ, ನಿಸಾರ್ ಕ್ಯಾಸೆಟ್ ಬಂದಮೇಲೆ ಇವರದೆಲ್ಲ ಬಂತಲ್ಲ, ಆವಾಗ ಜನಪ್ರಿಯವಾಗಿದ್ದು ಅಂತ. ಮಾರ್ಧವತೆ, ಲಾಲಿತ್ಯ, ಕಮನೀಯತೆ ಜಿ ಎಸ್ ಎಸ್ ಅವರ ಕಾವ್ಯಾಭಿವ್ಯಕ್ತಿಯ ಮುಖ್ಯ ಗುಣಗಳಾಗಿರ್ತಾ ಅವು ಕವಿಗೆ ಭಾರಿ ಸಹೃದಯ ಲೋಕವನ್ನೇ ಗೆದ್ದುಕೊಟ್ಟಿವೆ ಅಂತ ಹೇಳಿ ಹೇಳ್ತಾರೆ. ಇನ್ನೂ ನಾವು ಅವರು ಬಹಳ ಹಣತೆಯವರ ಶಾಶ್ವತ ಪ್ರತೀಕ ಅಂತ ಹೇಳ್ತಾರೆ. ಅವರ ಮೊದಲ ಕವಿತೆ ಹಣತೆ ಅಂತಾರೆ, ಪುತಿನ ಬರೆದದ್ದು ಹಣತೆ ಅಂತ. ಈ ಪದ್ಯ ತುಂಬ ನನಗೆ ಇಷ್ಟವಾದದ್ರಿಂದ ಮತ್ತು ಬಹಳ ಮುಖ್ಯವಾದದ್ರಿಂದ ನಾನು ಅದನ್ನು ಸ್ವಲ್ಪ ಓದ್ತೀನಿ, ಎಲ್ಲ ಪೂರ್ತಿ ಬೇಡ. ಗೋಡೆ ಕವನ ಸಂಕಲನದಿಂದ ಹೇಳ್ತಾರೆ. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ, ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿವೆ ಹೆಜ್ಜೆ ಶತಮಾನದಿಂದಲೂ. ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿಗೀಚಿದ್ದೇವೆ, ದೀಪ ಮುಡಿಸಿದ್ದೇವೆ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ
ಮತಾಪು, ಪಟಾಕಿ, ಸುರುಸುರುಬತ್ತಿ, ಹೂಬಾಣ ಸುಟ್ಟಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತ ಬುರಿ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ನನಗೂ ಗೊತ್ತು, ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ. ಎಷ್ಟೊಂದು ಬೆಳಕನ್ನು ಇದು ಉಟ್ಟರು, ತಿಂದರು, ಕುಡಿದರು, ಇದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವ ಬಯಕೆ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ. ಭಾಳ ಸೊಗಸಾದ ಕವಿತೆ. ನಾನು ಇದನ್ನು ಅನೇಕ ಕಡೆ ಕೋಟ್ ಮಾಡೋದಕ್ಕೆ ಇವರ ಅನೇಕ ಕವಿತೆಗಳನ್ನು ಬರ್ಕೊಂಡು ಇಟ್ಕೊಂಡಿರ್ತೀನಿ. ಇನ್ನು ಇವರ ಉಳಿದ ವಿಮರ್ಶಾ ಗ್ರಂಥಗಳ ಬಗ್ಗೆ ಬರಿಬೇಕು, ಕಾವ್ಯಂಶ ಬಗ್ಗೆ ಬರಿಬೇಕು, ಹೇಳಬೇಕು. ಜಿ ಎಸ್ ಎಸ್ ಕಾವ್ಯ ಸೃಷ್ಟಿಯ ಜೊತೆ ಜೊತೆಗೆ ಕಾವ್ಯ ಸ್ವರೂಪದ ಬಗ್ಗೆಯೂ ಗಾಢವಾಗಿ ಚಿಂತಿಸಿದವರು. ಕವಿಯೇ ಹೊರಹಾಕುವ ಕಾವ್ಯ ಸ್ವರೂಪದ ಚಿಂತನೆಗಳಿಗೆ ಒಂದು ಅಧಿಕೃತತೆ ಇರುತ್ತದೆ. ಹೆತ್ತ ತಾಯಿಗೆ ತನ್ನ ಮಗುವಿನ ಬಗ್ಗೆ ಇರುವ ಅರಿವಿನಂತೆ ಇದು. ಇದರ ಜೊತೆಗೆ ಆ ವಿಷಯ ಕುರಿತಂತೆ ಪೌರ್ವಾತ್ಯ ಅಂದರೆ ನಮ್ಮದು ಪೂರ್ವ ದೇಶಗಳು, ಪಾಶ್ಚಾತ್ಯ ಅಂದರೆ ಪಾಶ್ಚಿಮಾತ್ಯ ದೇಶಗಳು ವಿದ್ವತ್ ಗ್ರಂಥಗಳು ತೆರೆದಿಡುವ ಆಲೋಚನೆಗಳನ್ನು ಅವರು ಅಧ್ಯಯನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೋಧಿಸುವ ಮೂಲಕ ಅವುಗಳನ್ನು ಸ್ಪಷ್ಟಗೊಳಿಸಿಕೊಂಡಿದ್ದಾರೆ. ಇದರ ಫಲವಾಗಿ ವಿಮರ್ಶೆಯ ಪೂರ್ವ ಪಶ್ಚಿಮ ಪರಿಶೀಲನಾ ನವೋದಯ ಕನ್ನಡ ಸಾಹಿತ್ಯ ಸಮೀಕ್ಷೆ ಪ್ರತಿಕ್ರಿಯೆ ಮಹಾಕಾವ್ಯ ಸ್ವರೂಪ ಇತ್ಯಾದಿ ಗ್ರಂಥಗಳು ಬಂದಿವೆ. ಸೌಂದರ್ಯ ಸಮೀಕ್ಷೆಯ ಕುವೆಂಪು ಮಾರ್ಗದರ್ಶನದಲ್ಲಿ ಡಾಕ್ಟರೇಟ್ ಪದವಿಗಾಗಿ ಅವರು ಸಿದ್ಧಪಡಿಸಿದ ಒಂದು ಮುನಿ ಗ್ರಂಥ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗಳಿಸಿಕೊಟ್ಟ ಕಾವ್ಯಾರ್ಥ ಚಿಂತನ ಅವರ ಈ ಬಗೆಯ ಬರಹಗಳಲ್ಲಿ ಕಿರೀಟಪ್ರಾಯವಾದ ಗ್ರಂಥ. ಅವರಿಗೆ ಇನ್ನೂ ಅಭಿನಂದನೆ ಇಟ್ಕೊಂಡಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕಾವ್ಯಾರ್ಥ ಚಿಂತನಕ್ಕೆ ಬಂದ. ಹಾಗೆ ಅವರು ಏನು ಹೇಳಿದರು ಅಂದರೆ, ನನ್ನ ಈ ಕೃತಿಯ ಬಗ್ಗೆ ಅಂದರೆ ಕಾವ್ಯಾರ್ಥ ಚಿಂತನ ಮತ್ತು ನನ್ನ ಆಕೃತಿಯ ಬಗ್ಗೆ, ಆಕೃತಿ ಅಂದರೆ ಆಕೃತಿ ಅಲ್ಲ, ನನ್ನ ಸ್ವರೂಪ ಅದರ ಬಗ್ಗೆ ಮಾತಾಡಿದ್ದವ್ರ ಬಗ್ಗೆ ಅಂತ ಹೇಳ್ತಾ ಇದ್ರು. ಶಿವರುದ್ರಪ್ಪನವರ ವರ್ಣನೆ ನಿರೂಪಣೆಗಳ ರೀತಿ ಆಕರ್ಷಕವಾದದ್ದು, ವಿಚಾರಭರಿತವಾದದ್ದು. ಪ್ರವಾಸ ಪ್ರಿಯರಾದ ಅವರು ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಗಿರಿಶಿಖರಗಳಲ್ಲಿ, ಅಮೆರಿಕದಲ್ಲಿ ಕನ್ನಡಿಗ, ಇಂಗ್ಲೆಂಡಿನಲ್ಲಿ ಚಾತುರ್ಮಾಸ ಎಂಬ ಸೊಗಸಾದ ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ. ಈ ಕಥನಗಳನ್ನು ಬರೆದವರು ಒಬ್ಬ ಕವಿಯೇ ಹೌದೆನ್ನುವುದು 4 ಪುಟ ಓದುವಷ್ಟರಲ್ಲಿ ಯಾರಿಗಾದರೂ ಮನವರಿಕೆಯಾಗಿ ಬಿಡುತ್ತದೆ. ಅವುಗಳ ಕಾವ್ಯ ಸತ್ವ ಅಂಥದು. ಶಿವರುದ್ರಪ್ಪನವರ ಗುರುಕುಲ ನಾಡಿನಷ್ಟೇ ವಿಶಾಲವಾಗಿದೆ. ಅವರ ವಿದ್ಯಾರ್ಥಿಗಳು ಎಲ್ಲೆಲ್ಲೂ ಇದ್ದಾರೆ. ಚಿದಾನಂದಮೂರ್ತಿ, ಲಂಕೇಶ್, ವೆಂಕಟೇಶ್ಮೂರ್ತಿ, ನರಹಳ್ಳಿ, ಡಿ ಆರ್ ನಾಗರಾಜ್, ಕೆ ವಿ ನಾರಾಯಣ, ಆರ ಮಿತ್ರ, ಇದರಲ್ಲಿ ಎಷ್ಟೋ ಜನ ಇವರಿಗೆ ಸಹೋದ್ಯೋಗಿಗಳಾಗಿ ಬಂದವರು, ಅವ್ರ ಜೊತೆ ಕೆಲಸ ಮಾಡಿದವರು. ಲಕ್ಷ್ಮೀನಾರಾಯಣ ಭಟ್ರು ಕೂಡ ಅವ್ರ ವಿದ್ಯಾರ್ಥಿನೂ ಹೌದು ಮತ್ತು ಅವರ ಸಹೋದ್ಯೋಗಿ ಕೂಡ ಹೌದು. ಇಬ್ಬರು ಮೇಸ್ಟ್ರಲ್ಲಿ ಇದ್ದರೂ ನಾನು ಹೋಗ್ತಾ ಇದ್ದಾಗ. ಉಳಿದವರಲ್ಲಿ ಎಸ್ ಎಲ್ ಭೈರಪ್ಪ ಹಮಾನ ಕೂಡ ಅವರ ವಿದ್ಯಾರ್ಥಿಗಳಾಗಿದ್ದರು. ಪಿ ಯು ಸಿ ಲಾರು ಲ್ಯಾಂಗ್ವೇಜ್ ಕನ್ನಡ ಇತ್ತಲ್ಲ, ಯಾರಿಗೆ ಭೈರಪ್ಪಗೆ, ಅವರು ಏಕದಿನ ತತ್ವಶಾಸ್ತ್ರ. ಹಮಾನ ಅಂತೂ ಕನ್ನಡದ ವಿದ್ಯಾರ್ಥಿನೇ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗಕ್ಕೆ ಶಿವರುದ್ರಪ್ಪನವರು ಮುಖ್ಯಸ್ಥರಾದ ಮೇಲೆ ಅದಕ್ಕೆ ಹೊಸ ಕಳೆ ಬಂತು. ಸುಮಾರು ವರ್ಷ ಅವರೊಬ್ಬರೇ ಇದ್ದರು. ಆಮೇಲೆ ರೊಟೇಷನ್ ಸಿಸ್ಟಮ್ ಬಂದ್ಬಿಡ್ತು, ವಿಭಾಗ ವಿಸ್ತಾರಗೊಂಡಿತು. ಸಾಧನೆ, ಸಾಹಿತ್ಯ ವಾರ್ಷಿಕ ಇಂತಹ ನಿಯತಕಾಲಿಕೆಗಳು ಆರಂಭವಾದವು. ಪ್ರತಿ ವರ್ಷ ಮಹತ್ವದ ವಿಮರ್ಶಕರನ್ನೆಲ್ಲ ಕರೆಸಿ ಸೆಮಿನಾರ್ ನಡೆಸುವುದು ಶುರುವಾಯಿತು. ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ ಅದಕ್ಕೆ ಫೇಮಸ್ಸು. ವಿಭಿನ್ನ ಮನೋಭಾವದ ವಿಮರ್ಶಕರನ್ನು ಈಗ ಬಡ್ಡಾಯ ಅದೊಂದೇ ಅಂತ ಹೇಳ್ತಾರೆ ಕೆಲವರು, ನಮಗೆ ಅದೊಂದೇ ಸರಿ. ಅವರು ಬೇರೆ ಬೇರೆಯಾಗಿ ಹೋಗ್ತಿರ್ತಾರಲ್ಲ, ಇಬ್ಬರೂ ಒಂದೇ ವೇದಿಕೆಯಲ್ಲಿ ಕೂರಿಸ್ಬಿಟ್ರು ಶಿವರುದ್ರಪ್ಪ. ಅವ್ರ ಮನಸ್ಸು ಕೂಡ ತುಂಬ ವಿಶಾಲ, ಬ್ರಾಡ್, ಎಲ್ಲರನ್ನು ಒಳಗೊಳ್ಳುವಂಥದ್ದು. ಆದ್ದರಿಂದ ವಿಭಿನ್ನ ಮನೋಭಾವದ ಲೇಖಕರನ್ನು ಒಟ್ಟಿಗೆ ಸೇರಿಸಿದ ಕೀರ್ತಿ ಶಿವರುದ್ರಪ್ಪನವ್ರದು. ತೌಲನಿಕ ಸಾಹಿತ್ಯ ಅಧ್ಯಯನದ ಶಾಖೆಯನ್ನು ತೆರೆಯಲಾಯಿತು. ಸೆಮಿನಾರ್ನ ಪ್ರಬಂಧಗಳು ಪುಸ್ತಕ ಮಾಲೆಯಾಗಿ ಹೊರಬಂದವು. ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ನಾನು ಯಾವಾಗಲೂ ತೋರಿಸ್ತಾ ಇದ್ದೆನಲ್ಲ ಪ್ರಾರಂಭದಲ್ಲಿ, 10 ಸಂಪುಟ ಬಂದಿದೆ, ಕೊನೆಯದು LSSದು, ಅದು ಮರುಮುದ್ರಣ ಇಲ್ಲ ನನ್ನ ಹತ್ರ ಅಂತ 9 ತೋರಿಸ್ತಾ ಇದ್ದೆನಲ್ಲ, ಹಾಗೆ ಅದು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಮಾಲಿಕೆ 10 ಸಂಪುಟಗಳು. ಕನ್ನಡ ವಿಭಾಗವು ಕನ್ನಡ ಅಧ್ಯಯನ ಕೇಂದ್ರ ಅಂತ ಹೆಸರಾಯಿತು. ಕೇಂದ್ರಕ್ಕೆ ಎಂತೆಂಥವರು ನೇಮಕಗೊಂಡರೆಂದರೆ ಅವರಲ್ಲಿ ಬಹುಮಟ್ಟಿಗೆ ಎಲ್ಲರೂ ಈಗ ನಾಡಿನಲ್ಲಿ ಪ್ರಸಿದ್ಧ ಲೇಖಕರೆನಿಸಿದ್ದಾರೆ. ಬಂಡೆಯ ಸಂಧಿಯಿಂದ ಜಿನುಗಿ ಹರಿಯುವ ನೀರಿನ ಗೆರೆ ಬರುಬರುತ್ತಾ ಮಹಾನದಿಯಾಗಿ ಬಿಡುವಂತೆ ಸಾಮಾನ್ಯ ರೀತಿಯಲ್ಲಿ ಆರಂಭವಾಗಿದ್ದ ಕನ್ನಡ ವಿಭಾಗ ಜಿ ಎಸ್ ಎಸ್ ನಿವೃತ್ತರಾಗುವ ಹೊತ್ತಿಗೆ ವಿಶ್ವವಿದ್ಯಾಲಯದಲ್ಲೇ ಪ್ರಮುಖ ಎನಿಸುವ ವಿಭಾಗವಾಗಿ ಹೋಯಿತು. ಮುಂದೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಜಿ ಎಸ್ ಎಸ್ ಹೊರತಂದ ಸಾಲು ದೀಪದಂಥ ಗ್ರಂಥಗಳು ಅಕಾಡೆಮಿಯ ಅಧ್ಯಕ್ಷರು ಆಗಿದ್ದರು. ಆಗಲೇ ನಾನು ಅವರು ಪತ್ರ ಬರೆದಿದ್ದು ಮಾಸ್ಕೋದಲ್ಲಿ 22 ದಿನಗಳು ಪಾಠ ಮಾಡ್ತಾ ಇದ್ದೆ, ಒಂದು ಪತ್ರ ಬರೆದೆ, ಅದಕ್ಕೆ ಉತ್ತರ ಬರೆದ್ರು, ತಕ್ಷಣ ಇನ್ನೊಂದು ಪತ್ರ ಬರೆದೆ.
ನನ್ನ ಪಿ ಎಚ್ ಡಿ ಥೀಸಿಸ್ ಬಗ್ಗೆ ಬರೆದಿದ್ದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಕಾಣಿರಿ ಅಂತಿತ್ತು. ಅದನ್ನೇ ಎತ್ಕೊಂಡು ಜಿ ಎಸ್ ಸಿದ್ಧಲಿಂಗಯ್ಯನವ್ರ ಹತ್ರ ಹೋದೆ, ಅವರು ಅದನ್ನು ಪ್ರಕಟಣೆ ತೊಗೊಂಡ್ರು ಅಂತ ಒಂದು ದೊಡ್ಡ ಕತೆ ಅದು. ನನ್ನ ಆತ್ಮಕಥೆಯಲ್ಲೂ ತುಂಬ ವಿಸ್ತಾರವಾಗಿ ಬರೆದಿದ್ದೀನಿ, ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಹೇಳಿರುವ ಹಾಗೆ ನೆನಪು ಇದು. ಆಗ ನಾನು ಬರೆದದ್ದು ಪ್ರೀತಿ ಇಲ್ಲದ ಮೇಲೆ ಎನ್ನುವ ಕವಿತೆ. ಅದು ಬರೆದ ರೀತಿಯನ್ನು ಕೂಡ ನಾನು ಒಂದು ಕಡೆ ಹೇಳಿದ ಹಾಗೆ ನೆನಪು. ಅದನ್ನು ಅವರ ಅಭಿನಂದನಾ ಗ್ರಂಥಕ್ಕೆ ನಟರಾಜ್ ಬೂದಾಳು ಸಂಪಾದಕರು ಲೇಖನ ಬರ್ಕೊಡಿದರು. ಟೈಮ್ ಇರಲಿಲ್ಲ, 9 ದಿವಸ ಇತ್ತು. ಇಷ್ಟು ಬೇಗ ಸರ್ ಬರೆಯೋದು ಒಂದೇ. ಯಾವ್ದಾರು ಕವಿತೆ ಇದೆಯಾ ಅಂದರು, ಈ ಥರ ಕವಿತೆ ಇದೆ. ಅದು 9 ಕಡೆ ಪ್ರಕಟ ಆದ ಕವಿತೆ. ಮೊದಲು ಪ್ರಕಟ ಆಗಿದ್ದು ಶೂದ್ರದಲ್ಲಿ, ಆಮೇಲೆ ವಾರ್ಷಿಕ ಅಕಾಡೆಮಿಯ ವಾರ್ಷಿಕ ಕವಿತೆ ಇದೆ ಅಲ್ಪ. ಆಮೇಲೆ ನಾನೇ 2-3 ಲೇಖನ ಬರೆದಾಗ ಅದನ್ನು ಬಳಸ್ಕೊಂಡಿದ್ದೆ, ಅವ್ರಿಗೆ ಅವ್ರ ಬಗ್ಗೆ ಭಾಷಣ ಮಾಡುವಾಗ ಬಳಸ್ಕೊಂಡಿದ್ದೆ. ಇಲ್ಲಿ ಹಣತೆಯಲ್ಲೂ ಬಂತು ಅದು. ಅಂತಹ ಪದ್ಯ ಅದು ಅಂತ ಹೇಳಿದ್ದೆ. ಅದ್ರ ಬಗ್ಗೆನೂ ನಾನು ತುಂಬ ಹೇಳಿದ್ದೀನಿ. ಎಲ್ಲಿ ಹೇಳ್ತಾ ಇದ್ದೆ ಅಂತಂದರೆ, ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗೆ ಅಂತ ಹೇಳ್ತಾ ಇದ್ದೆ. ಈ ಥರ ಭಾರತೀಯ ಭಾಷೆಗಳಿಂದ ಕನ್ನಡಕ್ಕೆ ಹಾಗೂ ಕನ್ನಡದಿಂದ ಇಂಗ್ಲೀಷ್ಗೆ ಸಾಹಿತ್ಯದ ಅನುವಾದ ನಡೆಸಲು ಅನಿಕೇತನ ಅಂತ ಒಂದು ಪತ್ರಿಕೆ, ಅದಕ್ಕೂ ಕೂಡ ನಾನು 3 ಪಾಕಿಸ್ತಾನಿ ಕವಯಿತ್ರಿ ಈಶ್ವರ್ ನಹೀದ್ ಅಂತ ನಟರಾಜ್ ಹುಳಿಯಾರ ಪದ್ಯವನ್ನು ಒದಗಿಸಿ ಕನ್ನಡಕ್ಕೆ ಅನುವಾದ ಮಾಡಿದರು. ನಾನು ಅನುವಾದ ಮಾಡಿದ್ರೆ ಅರ್ಧಕರ್ಧ ತಿದ್ದಿದ್ರು ಅವರು. ಅಂತೂ ಅನಿಕೇತನದಲ್ಲಿ ನನ್ನ 3 ಕವಿತೆಗಳು ಬಂದಿವೆ ಅಂತ ಹೇಳ್ಕೊಳ್ಳೋದು. ಆಮೇಲೆ ಇನ್ನೂ 2 ಸೇರಿಸಿ ಅನುವಾದ ಮಾಡಿ ನನ್ನ ಸಮಗ್ರ ಕಾವ್ಯದಲ್ಲಿ ಒಟ್ಟು 5 ಕವಿತೆಗಳನ್ನು, ಇವಳೊಬ್ಳದ್ದೇ ಪಾಕಿಸ್ತಾನಿ ಕವಯಿತ್ರಿ ಒಬ್ಬಳದೇ 5 ಕವಿತೆ. ಪಾಕಿಸ್ತಾನಿ ಕವಯಿತ್ರಿಯ ಬಗ್ಗೆ ಬರೆಯೋದಕ್ಕೆ ಹೆದರಿಕೆ ಹುಟ್ಟಿಸ್ತವರು, ಪರ್ಮಿಷನ್ ತೊಗೋಬೇಕು, ಒಂದು ನಮ್ಮ ಶತ್ರು ದೇಶ, ಹೇಗೆ ತೊಗೋತೀರ ಪರ್ಮಿಷನ್ನು ಅಂತಂದು ನಾನು ಅಂಬಾಸಿಡರ್, ಯಾರೋ ಅವರು ಪಾಕಿಸ್ತಾನಿ ಅಂಬಾಸಿಡರ್ ಇರ್ತಾರಲ್ಲ, ಅವ್ರ ವಿಳಾಸಕ್ಕೊಂದು ಪತ್ರ ಬರೆದು ಅದನ್ನು ಅಮ್ಮನೇನಲ್ಲಿ ಗೊತ್ತಾಗಿ ದೊಡ್ಡ ರಂಪ ಆಗಿ ದೇಶ್ ಕುಲಕರ್ಣಿಯವರೆಲ್ಲ ಜೈಲಿಗೆ ಹಾಕ್ಬಿಡ್ತಾನೆ ನಿನ್ನ ಅಂತೆಲ್ಲ ಹೆದರಿಸಿದರು. ನನಗೆ ಒಳಗೆ ಹೆದರಿಕೆ ಆಗಿರಲಿಲ್ಲ, ಮೇಲ್ ಮಾತ್ರ ಹೌದಾ ಹೌದಾ ಅಂತಿದ್ದೆ. ನಂಗೆ ಗೊತ್ತು ಏ ಕಾವ್ಯದಲ್ಲಿ ಅದೆಲ್ಲ ಆಗಲ್ಲ ಅಂತ. ಎಂಥದ್ದೂ ಇಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರು ನೋಡಲೂ ಇಲ್ಲ, ನೋಡಿದವ್ರು ಏನು ಮಾಡೂ ಇಲ್ಲ. ಆಮೇಲೆ ಇವತ್ತಿಗೂ ನಾನು ಆ ಥರ ಸಿಕ್ಕರೆ ಅನುವಾದ ಮಾಡ್ತೀನಿ. ನಾನು ಪಾಕಿಸ್ತಾನಿ ಕವಯಿತ್ರಿ ಅಷ್ಟೇ, ಅವಳು ಸ್ತ್ರೀವಾದಿ ಕವಯಿತ್ರಿ. ಆಮೇಲೆ ತಮಿಳಿಂದೊಂದು, ತೆಲುಗಿಂದೊಂದು, ಮತ್ತಿದು ಹಿಂದಿ ಮೃತ ಪ್ರೀತಮ್ದು, ಮತ್ತು ಇನ್ನೂ ಒಂದು 2-3 ಜನ ಲೇಖಕರಿದ್ದಾರೆ. ಹೀಗೆಲ್ಲ ಅನುವಾದ ಮಾಡೋದಕ್ಕೆ ಅನಿಕೇತನದಲ್ಲಿ ಪ್ರಕಟವಾದ ಕವಿತೆಗಳ ಕಾರಣ ಎಲ್ಲ ಇದನ್ನೆಲ್ಲ ಮಾಡಬಹುದು ಮನಸ್ಸು ಮಾಡಿದರೆ ಏನೋ ಕೇಳ್ತಾ ಇದ್ದೀನಿ. ಈ ಎಲ್ಲ ಸಾಧನೆಯನ್ನು ಮೆಚ್ಚಿ ಗೌರವಿಸುವ ರೀತಿಯಲ್ಲಿ ನಾಡು ಈ ವರ್ಷ ಅವರನ್ನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಎಂದಾಗ ನಂಗೆ ಗೊತ್ತಾಯ್ತು. 1992 ನನ್ನ ಪುಸ್ತಕ ಬಂದಿದ್ದ ಅಲ್ಲೇ ಜಿ ಎಸ್ ಅಧ್ಯಕ್ಷತೆಯಲ್ಲಿಯೇ ನನ್ನ ಪುಸ್ತಕ ಬಿಡುಗಡೆ ಆಗಿದ್ದು. ಆದರೆ ಎಂಥದ್ದು ಗೊತ್ತಾ, 100 ಪುಸ್ತಕ, ಅದಷ್ಟನ್ನು ಬಿಡುಗಡೆ ಯಾರು ಮಾಡೋಕ್ಕಾಗತ್ತೆ? ಟೇಬಲ್ ಮೇಲೆ ಎಲ್ಲ ಗಂಟು ಕಟ್ಟಿ ಇಟ್ಟಿದ್ದರು. ಈಗ ಬಿಡುಗಡೆಯಾಗುತ್ತಿರೋ ಪುಸ್ತಕಗಳು ಅಂತ ಹೇಮಾದ್ರಿ ಅಂತ ಒಬ್ಬರು ಇದ್ದರು, ಅವರು ಮೈಕಲ್ಲಿ ಈಗ ಬಿಡುಗಡೆಯಾಗುತ್ತಿರುವ ಪುಸ್ತಕಗಳು ಅಂದ್ಬಿಟ್ಟು ಡಬ ಓದ್ಬಿಟ್ರು. ಆದರೂ ಆ ಮಧ್ಯದಲ್ಲಿ ನನ್ನ ಹೆಸರು, ನನ್ನ ಪುಸ್ತಕದ ಹೆಸರು ಕೇಳಿದ ರೋಮಾಂಚನ ಹಾಗೆ ಆಗುತ್ತಲ್ಲ. ಅದು ಫಸ್ಟ್ ಎಡಿಷನ್, ಅದು ಸಾಹಿತ್ಯ ಪರಿಷತ್ ಮಾಡಿದ್ದು. ಆ ಸೆಕೆಂಡ್ ಎಡಿಷನ್ ಬಗ್ಗೆ ತುಂಬ ವಿಸ್ತಾರವಾಗಿದೆ, ಅದನ್ನು ನಾನು ಹೇಳಿದಾಗ ನೆನಪು, ಅಥವಾ ಬರೆದಿರೋದನ್ನೇ ಹೇಳಿದಾಗ ನೆನಪು ಅಂದ್ಕೋತಿದ್ದೀನೋ ಏನು ಕಥೆಯೋ, ಮತ್ತು ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ಹಾಗಾಗಿ ಆಯ್ಕೆಯಾಗಿದೆ. ಈ ಆಯ್ಕೆ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ, ಯಾರೂ ವಾಪಸ್ ಹೊರ ಎತ್ತಲಿಲ್ಲ ಅಂಥೇಳಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಅದೇ ನನ್ನ ಪುಸ್ತಕ ಬಿಡುಗಡೆ ಆಯಿತು ಅಂತ ಬರ್ಕೊಂಡಿದ್ದೀನಿ. ಅದೇ ಒಂದು ಸಾಲ ಬರೆದಿದ್ದಕ್ಕೆ ನಾನೀಗ 9 ಸಾಲ ಹೇಳಿದೆ. ಮತ್ತು ಇನ್ನೊಂದು ವಿಷಯ, 2013 ಒಂದೇ ಅಲ್ಲ, ಆಗ ಅವ್ರಿಗೆ ಇದು ಟಿವಿನಲ್ಲಿ ಬೆಳಗ್ಗೆಯಿಂದ ಲೈವ್ ಶುರು, ಬೆಳಗ್ಗೆಯಿಂದ ಶಿವರುದುರ್ಗಕ್ಕೆ ನೋಡಿ ಹೋಗ್ಬಿಟ್ರು ಅನ್ನೋದು ಬೆಳಗ್ಗೆಗೆ ಗೊತ್ತಾಯ್ತು. ಸಾಯಂಕಾಲ 6-7 ಗಂಟೆಗೋ ಕಲಾಗ್ರಾಮದಲ್ಲಿ ಶವ ಸಂಸ್ಕಾರ, ಅಲ್ಲಿವರೆಗೂ ಲೈವ್ ಕ್ರಿಕೆಟ್ ಕೊಡ್ತಾರಲ್ಲ ಆ ಥರ ಕೊಡ್ತಿದ್ರು. ನಾನು ಟಿ ವಿ ಮುಂದೆ ಊಟ ಮಾಡ್ಕೊಂಡು ಕೂತ್ಬಿಟ್ಟಿದ್ದೆ, ಎದ್ದೇಳಲೇ ಇಲ್ಲ, ಯಾಕೆಂದರೆ ಹೋಗಿ ನೋಡೋಕ್ಕಾಗಲ್ಲ ನನಗೆ. ಹಾಗಾಗಿ ಮತ್ತೆ ನನಗೆ ಆಗ ಸಾಂಸಾರಿಕ ಸೆಳೆತದ ಕಡೆಗೆ ನನ್ನನ್ನು ಎಳೆಯುವಂತಹ ಜವಾಬ್ದಾರಿಗಳು ತಲೆ ಮೇಲೆ ಬಿದ್ದು ನನ್ನನ್ನು ಕಂಗೆಡಿಸಿದ್ವು. ಯಾಕೆಂದರೆ ಕಾವ್ಯ ಬಿಟ್ಟು ಸಾಹಿತ್ಯ ಬಿಟ್ಟು ನನಗಿರೋಕ್ಕಾಗದೇ ಇಲ್ಲ. ಸಂಸಾರ ತಪ್ಪಿದ್ರೆ ಯಾವತ್ತೂ ನಾನು ಕಾವ್ಯಕ್ಕೆ ಸಾಹಿತ್ಯಕ್ಕೆ ಅಡ್ಡಗೋಡೆಯಾಗಿ ಬಂದಿರೋದೆ. ಅದರಿಂದ ಆ ಗೋಡೆ ಕೆಡವಿ ನಾನು ಕಾವ್ಯದ ಕಡೆಗೆ ಹಾರೇ ಹಾರ್ತೀನಿ. ಆಗ ನನಗೆ ಇಡೀ ದಿನ ಅವರನ್ನು ನೋಡಿದ್ ನಾನು ಅಲ್ಲಿ ಅಲ್ಲಿ ಮತ್ತೆ ಇದಕ್ಕೆ ಟಿ ವಿಗೆ ನಮಸ್ಕಾರ ಮಾಡಿಬಿಟ್ಟೆ. ಹೋಗಿ ಎಲ್ಲೂ ನಮಸ್ಕಾರ ಮಾಡೋಕ್ಕಾಗಲ್ಲ ಪಾರ್ಥಿವ ಶರೀರಕ್ಕೆ, ಸರ್ ನೀವೇ ನನಗೆ ದಾರಿ ತೋರಿಸಿದ್ವಿ ಅಂತ. ನಿಜವಾಗ್ಲೂ ಅವರು ಇದೂ ನಿನ್ನ ದಾರಿ, ಇದೂ ನಿನ್ನ ದಾರಿ ಅಂತ ಹೇಳ್ತಾ ಇರೋ ಹಾಗೆ ಅನ್ನಿಸ್ತಿತ್ತು ನನಗೆ. ಆಮೇಲೆ ಸರಿ, ಶ್ರದ್ಧಾಂಜಲಿ ಸಭೆ ಅಂತೇನು ಮಾಡಲಿಲ್ಲ, ಒಂದು ಊಟ ಇಟ್ಕೊಂಡಿದ್ರು ಎಲ್ಲರಿಗೂ. ಅಲ್ಲಿ ಫೋಟೋ ಇತ್ತು, ಆ ಫೋಟೋ ಹೂವು ಇವು ಅಲಂಕಾರ ಮಾಡಿದರು. ಹೋದೆ ಊಟ ಬಳೆಲೆ ಹಾಕಿ ಊಟ ಅಚ್ಚುಕಟ್ಟಾಗಿ, ತಿಥಿ ಊಟ ಅಲ್ಲ, ನಾರ್ಮಲ್ ಹಬ್ಬದ ಊಟ ಬಡಿಸಿದ್ರು.
ಅದ ಕಿಕೇರಿ ಇವರೆಲ್ಲ ಏನು ಹೇಳಿದ ನಾವು ಹೆಸರು ಅವರೆಲ್ಲ ಹಾಡು ಹೇಳಿದರು. ಆಗ ಅವ್ರ ಮಗ ಮಾತಾಡಿದ್ರು, ಅವರೊಂದು ಅನಾಥಾಶ್ರಮ ನಡೆಸ್ತಿದ್ರು ಅವ್ರ ಹೆಂಡತಿ, ಅಲ್ಲಿ ಅದನ್ನು ನಡೆಸ್ತಿದ್ರು ಅವ್ರ ಮಗ. ಅವ್ರು ಹೇಳಿದ ಮಾತದು, ನಮ್ಮ ತಂದೆ ಜನರ ತುಂಬ ದೂರ ಇಟ್ಟಿದ್ರು, ಅವರು ಜನ ಒಳ್ಳೆಯವರು ಹೌದು ಅಂತ ಕನ್ಫರ್ಮ್ ಆಗೋರ್ಗೂ ಹತ್ತಿರ ಸೇರಿಸ್ತಾ ಇರಲಿಲ್ಲ, ಇದನ್ನು ನಾನು ಅನುಭವಿಸಿದ್ದೀನಿ. ಜನರನ್ನ ತುಂಬ ದೂರ ಇಡ್ತಿದ್ರು, ಆದರೆ ಇವತ್ತು ಸಂಸಾ ಬಯಲರಂಗ ಮಂದಿರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟಾಗ ಅದೇನು ಜನ ಹೇಗೆ ಇವರು ನಮ್ಮ ತಂದೆ ಅಷ್ಟು ಜನ ತಲುಪಿದ್ರು, ಅವರ ಭಾವಗೀತೆಗಳ ಮೂಲಕವೇ, ಕ್ಯಾಸೆಟ್ ಮೂಲಕವೇ, ಸುಗಮ ಸಂಗೀತಗಾರರ ಮೂಲಕವೇ ಅವ್ರು ತಲುಪಿದ್ದು, ಎಂತೆಂಥ ಕವಿತೆಗಳು ಅಂತ ಹೇಳ್ತಾ ಇದ್ದರು. ಅದು ಇದಿಷ್ಟು ನನಗೆ ನನ್ನ ಜೀವನದಲ್ಲೂ ಕೂಡ ಬಹಳ ಮಹತ್ವದ ಪಾತ್ರ ವಹಿಸಿದ ಕವಿ. ಹಾಗಾಗಿ ಇವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ಕಾತರ ಮತ್ತು ನೆಮ್ಮದಿ ಮತ್ತು ಸಂತೋಷ. ನಮಸ್ಕಾರ.